ಸರೋಜ ಇವತ್ತು ರಾತ್ರಿ ನೀ ನನ್ನ ಜೊತೆ ಬರಬೇಕು ನನ್ನ ಕೈಲಿ ಆಗಲ್ಲ ಯಾಕೆ ಆಗಲ್ಲ ಯಾಕೆ ಅಂದ್ರೆ ನನ್ನ ಕೈಲಿ ಬರೋಕ ಆಗಲ್ಲ ಆಗಲ್ಲ ಅಂದ್ರೆ ಬಿಟ್ ಬಿಡ್ತೀನ ನನಗೆ ಇಷ್ಟ ಇಲ್ಲ ಅಷ್ಟೇ ನೋಡಿಲಿ ಇವತ್ತು ರಾತ್ರಿ 9 ಗಂಟೆಗೆ ನೀ ನನ್ನ ಜೊತೆ ಬರಲೇಬೇಕು ಅದು ಬಹಳ ಮುಖ್ಯ ನೋ ಸೆಕೆಂಡ್ ವರ್ಡ್ ಪ್ಲೀಸ್ ನಾಪಕ ಮಾಡ್ಕೊಳ್ಳಿ ನಾನು ಮೊದಲೇ ಒಂದಸಲ ನಿಮ್ಮತ್ರ ಹೇಳಿದ್ದೆ ರಾತ್ರಿ ಹೊತ್ತು ನಿಮ್ಮ ಜೊತೆ ಆಚೆ ಎಲ್ಲೂ ಬರಲ್ಲ ಅಂತ ನೀವು ಹೋಗಲಿ ಬಿಡು ಅಂತ ಒಪ್ಪಿಕೊಂಡಿದ್ರಿ ಇಂಪಾಸಿಬಲ್ ನಾನು ಹಾಗೆ ಹೇಳಲೇ ಇಲ್ಲ ಅಯ್ಯೋ ಏನು ಅನ್ಯಾಯ ಸರಿಯಾಗಿ ನಾಪಿಸ್ಕೊಳ್ಳಿ ನನಗೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನಿಮ್ಮ ಜೊತೆ ಫೋನ್ ಅಲ್ಲಿ ವಾದ ಮಾಡೋಕೆ ಇಷ್ಟ ಇಲ್ಲ ರಾತ್ರಿ 9 ಗಂಟೆಗೆ ಕರೆಕ್ಟ್ ಆಗಿ ನಾನು ಅಲ್ಲಿಗೆ ಬರ್ತೀನಿ ನೀನು ರೆಡಿ ಆಗಿರಬೇಕು ಇಲ್ಲೋಡಿ ಪ್ಲೀಸ್ ಇದೊಂದು ಮಾತು जिप्ने कणे ತಪ್ಪಾಯ್ತು ಓ ಸಾರಿ ಸಾರಿ ತಪ್ಪಾಯ್ತು 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 ಬೆಳಗ್ಗೆ ಫೋನ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ತರ ನನ್ನ ಮೇಲೆ ಜಬರ್ದಸ್ತ್ ಮಾಡಬೇಕಾಗಿತ್ತು ಓಹೋ ಮಹಾರಾಣಿ ಅವರ ಕೋಪಕ್ಕೆ ಇದಾ ಕಾರಣ ನೋಡು ನೀ ನನಗೆ ಮೊದಲೇ ಪಾರ್ಟಿಗೆ ಬರಲ್ಲ ಅಂತ ಹೇಳಿದಲ್ಲ ಅದಕ್ಕೋಸ್ಕರ ನನ್ನ ಕೋಪ ಬಂದಿತ್ತು ನಿನ್ನ ಪಾರ್ಟಿ ಕರ್ಕೊಂಡು ಹೋಗಲೇಬೇಕಾಗಿತ್ತು ನೋಡು ಈಗಲ್ಲ ಸರಿ ತಾನೆ ಸಮಾಧಾನ ತಾನೆ ಇಲ್ಲಿ ಮಹಾರಾಣಿ ಅವರ ಸ್ವಲ್ಪ ನಗಿ सर अल्हूर मगने ना निजवा तकनी ಓಹೋ ಬಲೆ ನನ್ನ ಮಗನೆ ನನ್ನ ತಲೆಗೆ ಒಳ್ಳೆ ದಿನ ತಲೆಗೆ ಒಳ್ಳೆ ಬಿಡ್ತಲ್ಲಪ್ಪ ಲೇ ಸರ್ ನೋಡಿದ ನನ್ನ ಮಗ ಎಂತ ಬುದ್ಧಿವಂತ ಅಂತ ನೀನು ಇದ್ಯಾ ಒಳ್ಳೆ ಅಂತ ಚಂದು ನಿನಗೆ ನಾನು ಆಟ ದುಚ್ಚು ಕುಚ್ಚು 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 ರೈಲ್ ತಂದು ಕೊಟ್ಬಿಡ್ತೀನಿ ಅಂಬಿದೆ ಹೇಳದ ಅಂಬಿದೆ ಹೇಳದ ಚಂದು ನಿಮ್ಮ ಡ್ಯಾಡಿ ತರ ರೈಲಿಗೆ ಕಂಬಿನೇ ಬೇಕಾಗಿಲ್ಲ ಕಣೋ ಹಾಗೇನೇ ಓಡಿಸ್ತಾರೆ ಚುಕು 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 सरी बंद मोहल आकाशवाणी सर हाकितर ना ड्रेस बारी चंद बंगारी अयो सरोजम्मा निम् नायन कंड्रे ननग बहळ हेदरिके कंड्रे कट्टाक्रे नान बरो होगलाद्रू कट्टाक्रे नीवेन हेदरकबेडि मुत्तम्मा नम्म नायिगे निम्मन कंड्रे तुंबा प्रीति लव प्रीतिसोके नायाद्रू सिक्तु
ಅದ್ ಸರಿ ಬಂದ್ ವಿಷಯ ಬಂದ್ರಿ ಅಂದ ಹಾಗೆ ಆ 12ನೇ ನಂಬರ್ ಫ್ಲಾಟ್ನಲ್ಲಿ ಇರ್ಲಿಲ್ವಾ ಆ ಹಲ್ಮಿಡಿಕಕ್ಕೆ ರಂಗ ನಾನು ನಿಮ್ಗೆ ಹೇಳಿದ್ದೀನಲ್ಲ ಅವ್ರ ಮಗಳು ಅದೇರಿ ಆ ತ್ರಿಪುರ ಸುಂದರಿ ಯಾವನೇ ಒಬ್ಬ ದಿವಸ ಲೈಟ್ ಕಂಬದ ಕೆಳಗಡೆ ಬಂದು ನಿಂತ್ಕೊಂತಿದ್ದ ಇವಳು ಅವನ್ ನೋಡಿ ಏನೇನೋ ಸನ್ನೆ ಮಾಡ್ತಿದ್ಲು ಇವತ್ತು ಅವಳ ಮನೆ ಬಿಟ್ಟೇ ಹೊರಟಾಗ್ಬಿಟ್ಟಿದ್ದಾಳೆ ರೀ ಅವರಿ ಇವರ ವಿಷಯ ನಮಗೆ ಯಾಕೆ ಹೌದಪ್ಪ ನಮಗೆ ಯಾಕೆ ನಮಗೆ ಯಾಕೆ ನಿಮಗೆ ಈ ವಿಷಯ ಗೊತ್ತಾ ಆ 8ನೇ ನಂಬರ್ ಫ್ಲಾಟ್ನಲ್ಲಿ ಇರಲಿಲ್ವಾ ಸುಲೋಚನ ಅವಳ ಕಣ್ಣು ಇಷ್ಟು ತಪ್ಪ ಊದ್ಕೊಂಡು ಬಿಟ್ಟಿದೆ ನೋಡಿದಿರಾ ನಾನು ನೋಡಿಲ್ಲ ಅವಳ ಗಂಡ ರಾತ್ರಿ ಚೆನ್ನಾಗಿ ಗುಂಡಾಕೊಂಡು ಬಂದು ಚಪ್ಪಲಿನಲ್ಲಿ ಹೊಡೆದ ಏನ್ರಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಅವರೇ ನೋಡ್ತಾ ಇದ್ರಾ ಕೇಳ್ರಿ ಹೇಗ್ ಹೊಡೆದ ಅಂದ್ರೆ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ ಈ ಮುತ್ತಮ್ಮ ನಾನು ಆಗ್ಲೇ ಹೇಳಲಿಲ್ಲ ಅವರಿ ಇವರ ಮನೆ ವಿಷಯ ನಮಗೆ ಯಾಕೆ ಅಂತ ಅಲ್ರಿ ನೀವು ಬೇರೆ ಏನ್ ಕೆಲಸನೂ ಇಲ್ವಾ ಸರಜಮ್ಮ ಹೊರಗಡೆ ಹೋಗ್ತಿದ್ದೀರಾ ಎಲ್ಲಿಗೆ ಪಾರ್ಟಿಗೆ ಪಾರ್ಟಿಗೆ ಎಂತ ಪಾರ್ಟಿ ರೀ ಎಂತ ಪಾರ್ಟಿ ರೀ ನಮ್ಮ ಹಸ್ಬೆಂಡ್ ಆಫೀಸ್ನವರು ಪಾರ್ಟಿ ಇಟ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ನನ್ನ ಯಾವ ಪಾರ್ಟಿಗೂ ಕರ್ಕೊಂಡು ಹೋಗೋದೇ ಇಲ್ಲ ಕಲ್ಯಾಣ ಪಾರ್ಟಿನಲ್ಲಿ ನೀವು ಹೋಗ್ಬಿಟ್ಟಿರಾ ರೀ ನಾನು ಏನ್ ಅನ್ಕೊಂಡಿದ್ದೀರಾ ನೀವು ಆಗಲ್ಲ ಸರೋಜಮ್ಮ ಈ ಪಾರ್ಟಿನಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ ನಮ್ಮ ಯಜಮಾನ್ರು ಯಾವಾಗ್ಲೂ ಆ ಕಾಂಗ್ರೆಸ್ ಪಾರ್ಟಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಕೇಳಿದೆ चंदो जुलाई चंदो इवेली होती थी ना ना वो चुकुपुक रेल तरह कोकता दिवे आने आने आदु तन बढ़ती है हाँ नीन होग मले कोगपा गुड नाइट मम्मी गुड नाइट चंदो गुड नाइट डैडी सर निजवागलू ननगू इंत पार्टी के हम बेकुंद्रे आसे हे बास कोप मे ಹೋಗಬೇಕು ಅಂದ್ರೆ ನೀನು ಮಗ ಊದಿಸ್ಕೊಂಡು ನನ್ನ ಜೊತೆಲಿ ಬರ್ತೀಯಾ ನೋಡಿ ಡಾರ್ಲಿಂಗ್ ತೆಗಿರಿ ಕೈನಾ ನೋಡು ಇವತ್ತಿನ ಪ್ರಪಂಚದಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇದ್ರೆ ಇಂತದೆಲ್ಲ ಮಾಡಬೇಕು ಹೌದು ಹೌದು ನೋಡಿ ಮಾಡೋ ಕೆಲಸದಲ್ಲಿ ನಿಯತ್ತಿದ್ದು ಕಷ್ಟಪಟ್ಟು ದುಡಿಯೋರ ಮುಂದಕ್ಕೆ ಬರ್ತಾರೋ ಇಲ್ಲ ಪಾರ್ಟಿ ಪಾರ್ಟಿ ಅಂತ ಕುಡಿದು ಕುಣಿಯೋರ ಮುಂದಕ್ಕೆ ಬರ್ತಾರೋ ನೀವೇ ಹೇಳಿ ಕಷ್ಟಪಟ್ಟು ಕೆಲಸ ಮಾಡೋದೇ ನಂಬ್ಕೊಂಡು ಕೂತಿದ್ರೆ ನಾನು ಈ ಕಂಪನಿಯಲ್ಲಿ ಹೀಗೆ ಇರಬೇಕಾಗುತ್ತೆ ಈಗ ದಿನ ಪಾರ್ಟಿ ಪಾರ್ಟಿ ಅಂತ ಹೋಗ್ತಿದಿರಲ್ಲ ಏನಾಗಿದೆ ನಿಮಗೆ ಲಾಭ कणे नोड़ दिन प्रपंच नड़ीत इंत पार्टी अल्द्रे बद भरोसे दौड़ दौड़ मन बरतार और पर्चय आगते कुड़ीता कुणीता केस कदरते कणे यारो अतन कोले माडक प्रयत्न पड़ती नन नोडि हेदरिकोंडु ओडोद अतन तुंबा गाय आगिदे नीवेनाद्रू हेल्प माडोदाद्रे अवन कर्कोंडु होगि इल्लि बिद्दिरोनु निम्म स्नेहितनो इल्ल संबंधिनो ಸ್ನೇಹಿತನಲ್ಲ ಸಂಬಂಧನಲ್ಲ ಅಪ್ಟ್ರಾಲ್ ಹ್ಯೂಮನ್ ಕಟ್ಟಿಸಿ
ಮತ್ ನಿಮ್ಗೆ ಯಾಕ್ರಿ, ನಾಳೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಸುತ್ತಬೇಕಾಗತ್ತೆ. ಸುಮ್ನೆ ಮನೆಗೆ ಹೋಗಿ. ಡ್ರೈವರ್ ಅಡಿಯಪ್ಪ. ಇದೆಲ್ಲ ನಮ್ಗೆ ಯಾಕೆ? ನಾನು ಹೋಗೋಣ ನಡೀರಿ. ಈಗ ಸಾಯ್ತಾರ ಮನುಷ್ಯನ ಬಿಟ್ಟು ಹೋಗೋದು ಮನುಷ್ಯತ್ವ ಅಲ್ಲ ಸರ್. ಅವನ ಆಸ್ಪತ್ರೆ ಕರ್ಕೊಂಡು ಸೇರಿಸ್ಬಿಟ್ಟು ಅವನ. ರ್ಯಾಶ್ ಡ್ರೈವಿಂಗ್ ಮಾಡಿ ಆ ಬಡವನ ಮೇಲೆ ಗಾಡಿ ಬಿಟ್ಟು ಅದೇ ವರ್ಷನ ನಮ್ಮ ಮೇಲೆ ಇರ್ತಿದ್ದೀರಾ? ಅಡ್ಮಿಟ್ ಮಾಡ್ಕೊಳ್ಳಿ, ಅಡ್ಮಿಟ್ ಮಾಡ್ಕೊಳ್ಳಿ ಬೇಗ ಅಂತ. ರೀ ಮಿಸ್ಟರ್, ನಾ ದೇವರಾಜಸ್ ರೋಡ್ ಅಲ್ಲಿ ಕಾರ್ ಬರ್ತಿದ್ದೆ. ಈ ಮನುಷ್ಯನಿಗೆ ಯಾವನ ಒಬ್ಬ ಚಾಕು ತಿವಿತಿದ್ದ. ನನ್ನ ಕಾರ್ ನೋಡ್ದ, ಅವ್ನು ಓಡೋದ. ಗಾಯ ಆಗಿ ರಕ್ತ ಸುರಿತಾ ಇತ್ತು. ಅವನ್ನ ಕಾರ್ ಅಲ್ಲಿ ಹಾಕೊಂಡ್ ಬಂದಿದ್ದೀನಿ. ನಿಮ್ದು ಒಳ್ಳೆ ವಾರ್ತೆ. ವಾಟ್ ಈಸ್ ದಟ್? ರಂಗಿ ಮನೆ ತಾಕ್. ನೀವ್ ಯಾಕ್ರಿ ತಂದ್ರಿ? ಪೊಲೀಸ್ ರಿಪೋರ್ಟ್ ಮಾಡ್ಬೇಕಾಗಿತ್ತು. ಅಲ್ಲಿ ಪೊಲೀಸ್ನವ್ರು ಯಾರು ಇರ್ಲಿಲ್ಲ. ಒಳ್ಳೆ ವಾರ್ತೆ. ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಬೇಕಾಗಿತ್ತು. ಮಿಸ್ಟರ್, ಅಲ್ಲಿ ಪಬ್ಲಿಕ್ ಫೋನ್ ಯಾವ್ದು ಇರ್ಲಿಲ್ಲ. ಒಳ್ಳೆ ವಾರ್ತೆ. ಪೊಲೀಸ್ ಸ್ಟೇಷನ್ ಯಾಕೆ ಹೋಗ್ಲಿಲ್ಲ? ಪೊಲೀಸ್ ಸ್ಟೇಷನ್ ಹೋಗಕ್ ನನಗೆ ಟೈಮ್ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಒಳ್ಳೆ ವಾರ್ತೆ. ಸ್ವಲ್ಪ ತಡ್ರಿ. ಲೋ ಪಾಂಡು, ಆ ಸ್ಟ್ರೆಚರ್ ತಗೊಂಡಾಗ ಅದನ್ನ ಇಳಿಸ್ಕೊಳಪ್ಪ. ಸ್ವಲ್ಪ ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ, ನಾನು ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಪಾರ್ಟಿಗೆ ಹೋಗ್ಬೇಕು. ಅದಕ್ಕೆ ನಾನೇನ್ರಿ ಮಾಡ್ಲಿ? ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ಟೈಮ್ ಹಿಡಿಯತ್ತೆ. ಒಳ್ಳೆ ವರ್ಷ ಆಯ್ತಲ್ಲ, ಫೋನ್ ಮಾಡಿದೀನಿ, ಪೊಲೀಸ್ನವ್ರು ಬರ್ತಾರೆ. ನಿಮ್ಮ ವರ್ಷ ಸರಿ ಅಂತ ಆದ್ರೆ ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ಅಂದ್ರೆ ಪೊಲೀಸ್ನವ್ರು ಬರೋ ತನಕ ಇಲ್ಲಿ ಕಾದಿರ್ಬೇಕಾ? ಕಾಯ್ಕೊಂಡಿರ್ಬೇಕಪ್ಪ. ಪೊಲೀಸ್ನವ್ರು ಯಾವಾಗ ಬರೋದು? ಒಳ್ಳೆ ವರ್ಷ ಬರೋವರೆಗೂ ಇರ್ರಿ ನೀವು. ಮರ್ಯಾದಿಂದ ಮಾತಾಡಕ್ಕೂ ಬರಲ್ಲ ಇವ್ರಿಗೆ. Hey!
ಏನಯ್ಯಾ ಅರ್ಜೆಂಟ್ ಆಗಿ ಇಷ್ಟೊತ್ತ ಬನ್ನಿ ಅಂತ ಫೋನ್ ಮಾಡಿದ್ದೆ? ಬನ್ನಿ ಬನ್ನಿ ಪೊಲೀಸ್ ಅವರು ಕೂತ್ಕೊಳ್ಳಿ. ಈ ದೊಡ್ಡ ಮನುಷ್ಯರು ಏನ ಕೊಲೆ ಮಾಡ್ತಾ ಹೇಳ್ತಿದ್ದಾರೆ ಕೇಳಿ. ನೀವು ಪರ್ಮಿಷನ್ ಕೊಟ್ರೆ ಹೆಣನ ಪೇಷಂಟ್ ನ ಅಡ್ಮಿಟ್ ಮಾಡ್ಕೊತೀನಿ. ಸರಿ ಹಾಗೆ ಮಾಡಿ. ಕಾನ್ಸ್ಟೇಬಲ್ ಸ್ವಲ್ಪ ಬೇಗ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಳ್ಳಿ, ನಾ ಎಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು. ಬಂದೆ ಅಪ್ಪ ಭಗವಂತ, ಹಾಗೆಲ್ಲ ಆತರ ಪಡಬಾರ್ದ್ರಿ, ವೈಟ್ ಮಾಡಿ. ಏನ್ ಸಮಾಚಾರ? ಆ ಕೊಲೆ ಆಗ್ತದ ಮಾಲ್ನ ಇಲ್ಲಿ ತಂದು ಹಾಕಿರೋದು ನೀವೇನು? ಮಾಲ್ ಅಲ್ಲ ರೀ, ಮನುಷ್ಯ. ಸರಿ, ಎಲ್ಲಿಂದ ತಂದ್ರಿ? ದೇವರಾಜರಸ್ ರೋಡಿಂದ. ಆಗ ಸುಮಾರು ಇಷ್ಟೊತ್ತಾಗಿರ್ಬೋದು, 8:30 ಆಗಿತ್ತು. ಕೊಲೆ ಆಗ್ತಿದ್ದಾಗ ನೀವೇನ್ ಮಾಡ್ತಿದ್ರಿ? ನಾವು ಕಾರ್ ಹೋಗ್ತಾ ಇದ್ವಿ. ಕಾರ್ನಲ್ಲ, ಯಾವ ಕಡೆ, ಎಲ್ಲಿಗೆ ಹೋಗ್ತಿದ್ರಿ? ಪಾರ್ಟಿಗೆ ಹೋಗ್ತಿದ್ವಿ. ಪಾರ್ಟಿ? ಯಾವ ಪಾರ್ಟಿ, ಎಂಥ ಪಾರ್ಟಿ? ನಮ್ಮ ಕಂಪನಿ ಪಾರ್ಟಿಗೆ. ಕೊಲೆ ಆಗ್ತಿದ್ದಾಗ ನೀವೇನ್ ಬಿಡಿಸೋದಕ್ಕೆ ಪ್ರಯತ್ನನೇ ಪಡ್ಲಿಲ್ವೋ? ನಮ್ಮನ್ನು ನೋಡಿ ಅವನು ಓಡೋದ. ಒಂದ್ ವೇಳೆ ಆ ಕೊಲೆಗಾರ ಸಿಕ್ಕಿದ್ರೆ ಅವನ್ ಮತ್ತೆ ಗುರ್ತಿರಿಯಾಗುತ್ತೋ? ಕ್ಷಮಿಸಿ, ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಕೈಗೆ ಕೋಳ ಹಾಕಿ ಜೈಲಿಗೆ ಕಳಿಸ್ಬಿಡಿ. ಆದ್ರೆ ನಿಮ್ ನಿಧಾನದಿಂದ ಯಾರ್ದೋ ಕೈಯಿಂದ ಗಾಯದ ಮನುಷ್ಯ ನಿಮ್ ಕೈಲಿ ಪ್ರಾಣ ಬಿಡ್ತಾನೆ. ಯಾಕೆ ಕೃಷ್ಣ, ಇದು ಆಸ್ಪತ್ರೆ, ನೀವ್ ಆಗ ಬಡ್ಕೊಂಡ್ರೆ ರೋಗಿಗಳು ಡಿಸ್ಟರ್ಬ್ ಆಗದನ್ರಿ. ನೋಡ್ರಿ ಮಿಸ್ಟರ್, ಆ ಕೊಲೆ ಆಗಿತ್ತಲ್ಲ ಆ ಮನುಷ್ಯನ ಮೇಲೆ ಒಡವೆ ವಸ್ತ್ರ ಹಣ ಏನಾದ್ರೂ ಇತ್ತು? ಏನಂದ್ರೆ? ಮೈ ಗಾಡ್, ನೀವ್ ಬೇಕಾದ್ರೆ ನಾನು ಚೆಕಪ್ ಮಾಡ್ಬೋದು. ಅವಶ್ಯಕತೆ ಇಲ್ಲ ರೀ, ಸುಮ್ನೆ ಕೇಳಿದೆ. ನೋಡಿ ನಿಮ್ ಅಡ್ರೆಸ್ ವಿಳಾಸ ಎಲ್ಲ ಕೊಟ್ಟು ಹೋಗಿ. ತಗೊಳ್ಳಿ ನನ್ ಕಾರ್ಡ್. ನೋಡ್ರಿ ನಾವ್ ಕರೆದಾಗ ಸ್ಟೇಷನ್ ಅಟೆಂಡ್ ಆಗ್ಬೇಕು ಗೊತ್ತಾ? ಧಾರಾಳವಾಗಿ ಆಗ್ಬೋದು. ನಾವಿನ್ ಹೋಗ್ಬೋದಾ? ಹೋಗಬಹುದು. ನಡಿ ಸರ್. ಮನುಷ್ಯ ತೊಗೊಂಡರೆ ಜನ ಈ ಕಾಯವಾಗಿರೋ ಮನುಷ್ಯನ್ ಬಿಟ್ಟು ಹೋಗೋದು ಕೇರ್ಲೆಸ್. ನರ್ಸ್, ನರ್ಸ್. ಇರು ಸ್ವಲ್ಪ, ಒಂದ್ ಪೆಗ್ ಹಾಕಿ ಹೇಳ್ತೀನಿ. ಬರ್ಬೇಕಾದ್ರೆ ರಸ್ತೆಲಿ ಒಬ್ಬ ಮನುಷ್ಯನ ಆಸ್ಪತ್ರೆಗೆ ಸಾಗಿಸ್ಬೇಕಾಗ ಬಂತು. ಯಾಕಯ್ಯ, ಬರೋ ಅರ್ಜೆಂಟ್ ಅಲ್ಲಿ ಯಾರ ಮೇಲೆ ಅದ್ರ ಕಾರ್ ಬಿಡ್ಬಿಡ್ಯಾ? ನೋನೋನೋ, ಯಾವನೋ ಒಬ್ಬ ಕರ್ಣ ಇಲ್ದಿರೋ ಪೊಲೀಸ್ ನನ್ ಕೆಲ್ಸ ಸಿಕ್ಕಾಕೊಂಡ್ಬಿಟ್ಟೆ. ಅವನ್ ನನಗೆ ಅರ್ಧ ಅರ್ಧ ಅರ್ಧ. ಓ ಮೈ ಗಾಡ್, ದೇವರಾಜ ಅರಸ ರಸ್ತೆಲಿ ಬರ್ತಾ ಇದ್ದೆ. ರಸ್ತೆ ಮಧ್ಯದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನ ಚಾಕು ತಿವಿತಿದ್ದ. ನನ್ ನೋಡ್ದ, ಕೋಡ್ ಹೋದ. ಓ, ರಕ್ತ ಸುರಿತಿದ್ದವನ್ನ ನೀನ್ ಆಸ್ಪತ್ರೆ ಕರ್ಕೊಂಡು ಹೋದ್ಯಾ? ಹೌದೌದು, ಬೇರೆ ಏನ್ ಮಾಡ್ಲಿ, ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಬಂದೆ. ಇಷ್ಟು ದಯಾನಂದ್, ಅದಕ್ಕೋಸ್ಕರ ನೀವು ಮರಗಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ಫಲನೇ ಸಿಕ್ಕುತ್ತೆ. ಆದ್ರೆ ಇಟ್ ವಿಲ್ ಟೇಕ್ ಟೈಮ್. ದಯಾನಂದ್, ಕಮಾನ್, ವಿಲ್ ಎಂಜಾಯ್ ದಿ ಪಾರ್ಟಿ. ಕಮಾನ್ ಸರ್, ವಿ ವಿಲ್ ಎಂಜಾಯ್ ದಿ ಪಾರ್ಟಿ. ಸ್ನೇಹಕ್ಕೆ ಒಂದೇ ಮಾತು,
ಮನ ತಣಿಯಲ್ಲೂ ಸಂಗೀತ ಬೇಕು, ಜೊತೆ ಕುಣಿಯಲ್ಲೂ ಸಂಗಾತಿ ಬೇಕು. ಮೈ ಮರೆಯಲ್ಲೂ ಸಂತೋಷ ಬೇಕು, ಒಡನಾಟದ ಉಲ್ಲಾಸ ಬೇಕು. ಮನಸ್ಸುಗಳ ಮಿಲನದಲ್ಲಿ ಹೊಸ ವೇಗ ತುಂಬಿರಲಿ. ಸ್ನೇಹಕ್ಕೆ ಒಂದೇ ಮಾತು, ಹೃದಯ ಕಂಡು ಆಟ ಮಾತು, ಈ ಮೌನ ಇನ್ನೂ ಏತಕ್ಕೆ ಸೇರು ಆಡು. ಕ್ಷಣ ಕಾಲ ಹಾಡು ಉಳಿಯುವುದು ನೆನಪುದ ಮುಂದೆ, ಜೀವನದ ಸುಖ ಪಡಲು ಯೌವನವೇ ಕೆಡಲು. ಸ್ನೇಹಕ್ಕೆ ಒಂದೇ ಮಾತು, ಹೃದಯಗಳು ಹಾಡೋ ಮಾತು, ಈ ಮೌನ ಇನ್ನೂ ಏತಕ್ಕೆ ಹೊತ್ತಲ್ಲಿ ನನ್ನಲ್ಲಿ ನಿನ್ನಲ್ಲಿ ಮಾತೆಲ್ಲ ಕಣ್ಣಲ್ಲಿ. ಸ್ನೇಹಕ್ಕೆ ಒಂದೇ ಮಾತು, ಹೃದಯಗಳು ಆಡೋ ಮಾತು, ಈ ಮೌನ ಇನ್ನೂ ಏತಕ್ಕೆ ಸೇರುವ ಆಡುವ ಮಾಡುವ. ಸ್ನೇಹಕ್ಕೆ ಒಂದೇ ಮಾತು, ಹೃದಯಗಳು ಆಡೋ ಮಾತು, ಈ ಮೌನ ಇನ್ನೂ ಏತಕ್ಕೆ ಸೇರುವ ಹಾಡುವ ಹಾಡುವ ಹಾಡುವ. ನಿನಗೆ ಹಿಡಿತಾ ಹುಚ್ಚು? ಮೈ ಡಿಯರ್ ಹಸ್ಬೆಂಡ್, ನಾನು ಮನೆಯಲ್ಲಿ ಹಾಡ್ತಾ ಕುಣಿದ್ರೆ ಅದು ಹುಚ್ಚು. ನೀವು ಆ ಪಾರ್ಟಿನಲ್ಲಿ ಆ ಹುಡುಗಿನ ಒಪ್ಪಿಕೊಂಡು ಸುಂಟದ ಮೇಲೊಂದು ಕೈ, ಭುಜದ ಮೇಲೊಂದು ಕೈ ಹಾಕೊಂಡು ಹಾಡ್ತಾ ಆಡ್ತಾ ಕುಣಿದ್ರೆ ಅದು ಮರ್ಯಾದೆ ಅಲ್ಲ? ನೋಡು ಡಾರ್ಲಿಂಗ್, ಅದು ಪಾರ್ಟಿ ಮ್ಯಾನರ್ಸ್ ಅಂತಾರೆ. ನನಗೆ ಗೊತ್ತು ನೋಡು. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಹುಡುಗಿ ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡು ಬಾ ಅಂತ ಕರೆದ್ರೆ ನಾನು ಹೋಗ್ತಾ ಇದ್ರೆ ಅದಕ್ಕೆ ಅಸಭ್ಯತೆ ಅಂತಾರೆ. ಆವಾಗ ನಾನು ಹೋಗ್ತಾ ಇದ್ರೆ ಜನ ನನಗೆ ಮರ್ಯಾದೆ ಗೊತ್ತಿಲ್ಲ ಅಂತ ಅಣಕಿಸ್ಕೋತಾರೆ. ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ, ಇನ್ನೇನು ಇಲ್ಲ. ಕಾಲೆತ್ಕೊಂಡು ಕುಣಿಯೋದು, ಕಣ್ಣು ಹೊಡೆಯೋದು, ಬೆಳಗ್ತಾ ಬೆಳಗ್ತಾ ಬಚ್ಚಿಟ್ಕೊಂಡು ಕುಲುಕ್ತಾ ಕುಲುಕ್ತಾ ಕಣ್ಣು ಮುಚ್ಚಾಲೆ ಆಡೋದನ್ನ ಮರ್ಯಾದೆ ಸಭ್ಯತೆ ಅಂತಾರಲ್ಲ. ಚಿನ್ನ ಅಂತ ಪಾರ್ಟಿಲ್ ಹುಡುಗಿ ಜೊತೆ ಮಾಡಿದ್ದು ಬರೀ ಡ್ಯಾನ್ಸ್ ಡ್ಯಾನ್ಸ್. ಅವಳು ಸೊಂಟ ಇಟ್ಕೊಂಡು ಒಂದೆರಡು ಲೈನ್ ಹಾಡ್ದೆ, ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ರೆ ನೀನನ್ನ ತರಾಟೆ ತಗೊಳದ್ನೆ ಅಲ್ವಾ? ಕಮಾನ್ ಕಮಾನ್, ನನ್ ಸಾರು ಲಡ್ಡು ರಾತ್ರಿ 10 ಗಂಟೆ ತನಕ ಅಲ್ಲೊಬ್ಳು ಕೈ ಕಾಲು ಹಿಡ್ಕೊಂಡು ಕುಡ್ದಾಡೋದು, ಮನೆಗೆ ಬಂದು ಮಂಚ ಏರಿದ ತಕ್ಷಣ ಹೆಂಚಿನ ಪಕ್ಕಕ್ಕೆ ಬಾ ಅಂತ ಕರೆಯೋದು. ನಾನೇ ನಿಮ್ ಕೈಗೊಂಬೆ ಅನ್ಕೊಂಡ್ರ? ನಾನು ಹಾಗೆ ಹೇಳದ್ನ ನಿನಗೆ? ನೋಡು, ನಿನ್ನ ಈ ತಲಾಟೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಏನ್ರಿ ನನ್ನೇ ಜೋರ್ ಮಾಡ್ತಿದ್ದೀರಾ? ನಾನು ನಿಮ್ ಸಹಧರ್ಮಿಣಿ. ನೀ ನನ್ನ ಹೆಂಡತಿ ಆಗಿದ್ದು ನನ್ನ ಮೇಲೇನೆ ಸಹಧರ್ಮಿಣಿ ಅಂತ ರೂಪಾಗ್ತೀನಿ. ನೋಡು, ಇನ್ನು ಒಂದು ಕ್ಷಣ ಇಲ್ಲಿರ್ಬೇಡ. ನಾನು ಯಾಕೆ ಹೋಗ್ಲಿ ರೀ? ನೀವೇ ಹೋಗಿ. ನಾನು ಹೋಗಕ್ಕೆ, ಈ ರೂಮ್ ನಂದು, ಈ ಮನೆ ನಂದು, ಈ ಮನೆ ಯಜಮಾನ ನಾನು, ಈ ಮನೆ ಯಜಮಾನಿ ನಾನು. ಯಜಮಾನಿ? ಸರಿ, ನೀನೊಬ್ಬಳೇ ಮಂಜುತ್ತಮ್ಮ ಬಿತ್ಕೊಂಡು ಉರುಳಾಡು. ಏನೋ ನಾನು ಹೆಂಡತಿ ಅಂತ ಸುಮ್ಮನಾದ್ರೆ ಮೆರಿತಾಳೆ,
ಮೇರಿ ಮೇರಿ ಅದೆಷ್ಟು ದಿವಸ ಮೆರಿತೀಯ ನೋಡ್ ಬೆಕ್ಕು ಮುನಿಸ್ಕೊಂಡು ಹಿತ್ಲಿಗೆ ಹೋದ್ರೆ ಮತ್ತೆ ಮುನಿಸ್ಕೊಂಡೇ ಮನೆಗೆ ಬರುತ್ತಾ ಹೋಗ್ರಿ ಹೋಗ್ರಿ ಬಾಟಲ್ ಸ್ವಲ್ಪ ಕುಡಿದೆ ಅವಳ ಜೊತೆ ಸ್ವಲ್ಪ ಕುಣಿದೆ ಅದನ್ನೇ ದೊಡ್ಡ ಮಹಾಪಾಪ ಅನ್ಕೊಂಡ್ಬಿಟ್ಟಿದ್ದಾಳೆ ಏನು ಇವಳು ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಾಗಲೇ ಇವ್ರ ಪಕ್ಕದಲ್ಲಿ ಇಲ್ಲದೆ ಹೋದ್ರೆ ನನಗೆ ನಿದ್ದೆನೆ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಆಚೆ ಕಡೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಕೊಂಬರೋ ನಾನು ಮನೆ ಇವಳದಂತೆ ಇವಳದು ಅಪ್ಪ ಕೊಟ್ಟು ಕಳಿಸಿದ ಗಂಟನ್ನ ಮನೇಲಿ ಚಾಕ್ರಿ ಮಾಡೋಳು ನಾನು ಇವ್ರ ಮಗುನ ಹೊರೋದು ಹೇರೋದು ನಾನು ಮನೆ ಇವ್ರದಂತೆ ಇವ್ರದು ಸಾರಿ ನಾನು ಮುಕ್ಕಣ್ಣ ನಾನು ಬೊಗಳು ಬೇಡವೋ ಯಾಕಿಷ್ಟು ಬೇಜಾರು ಮುಕ್ಕಣ್ಣ ನಿನ್ ಹೆಂಡತಿ ಮುಂಗುಪಿನ ಮುಂಗೋಪನ ಈ ಮುಕ್ಕಣ್ಣನ ಹೆಂಡತಿಗೆ ಮೂಗಿಲ್ ತುದಿಲ್ ಮಾತ್ರ ಕೋಪ ಅಲ್ಲ ಅಮ್ಮಣ್ಣಿ ಅವಳು ಜಡೆ ತುದಿನೂ ಕೋಪಾನೆ ಅವಳು ಹೋಲಿಕೆ ಅಂದ್ರೆ ಒಂದೇ ಒಂದು ಚಂಡಿ ಚಾಮುಂಡಿ ಮಹಿಷಾಸುರ ಮೂರ್ತಿನಿ ಬೊಗಳು ಬೇಡವೋ ಬೊಗಳು ಬೇಡವೋ ಟಾಮಿ ಹೆಚ್ಚಿಗೆ ಬೊಗಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ನನ್ನ ಮಾತು ಕೇಳು ಏನಿವತ್ತು ಹಾಲು ತುಂಬಾ ನೀರು ಬರ್ತಾ ಬರ್ತಾ ನೀನ್ ಹಾಲಿಗೆ ನೀರ್ ಸೇರಿಸೋದ್ ಬಿಟ್ಟು ನೀರಿಗೆ ಹಾಲು ಸೇರಿಸ್ತಾ ಇದೀಯ ಮಳೆಗಾಲ ಅಲ್ವೇ ಅಮ್ಮಣ್ಣಿ ಅಯ್ಯೋ ದೇವ್ರೆ ಮಳೆಗಾಲ ಅಂತ ಹಾಲಿಗೆ ಇಷ್ಟೊಂದು ನೀರು ಹುಯ್ಯೋದಾ ಛೇ 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 ಎಮ್ಮೆಗೆ ನೀರು ಅಂದ್ರೆ ಬಹಳ ಆಸೆ ಅಲ್ವೇ ಅಮ್ಮಣ್ಣಿ ಆಚೆ ಮಳೆಯಲ್ಲಿ ಚೆನ್ನಾಗಿ ನೆನೆಯುತ್ತೆ ಬೆನ್ಮೇಲೆ ಬಿದ್ದೀರು ಸೀದಾ ಕೆಚ್ಚಿಲಿಗೆ ಇಳಿಯುತ್ತೆ ಎಮ್ಮೆನೂ ದೇವರೇ ಮಾಡಿದ್ದು ಮಳೆನೂ ದೇವರೇ ಮಾಡಿದ್ದು ಇದ್ರಾಗ ನಂದೇನ್ ತೆಪ್ಪು ಹೌದಪ್ಪ ನನಗೆ ಗೊತ್ತೇ ಇರ್ಲಿಲ್ಲ ಏ ಮುಕ್ಕಣ್ಣ ಬರ್ತಾ ಬರ್ತಾ ನೀನ್ ತುಂಬಾ ಮಾತು ಕಲ್ತು ಬಿಟ್ಟೆ ನಾಳೆಯಿಂದ ಒಳ್ಳೆ ಹಾಲು ತರಬೇಕು ನಾಳೆ ಅಪ್ಪ ಹಾಲು ತರ್ತೀನಿ ಹಾಲಮ್ಮ ಹಾಲು ಮಾರ್ನಿಂಗ್ ಡ್ಯಾಡಿ ಓಹೋ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಾನು ಮಗಳು ಬೋಲ್ ನನ್ ಮಗನೆ ನನ್ ಮುದ್ದು ನನ್ ಮುದ್ದು ನನ್ ಬಾಯ್ ಬಾಸ್ನೆ ಬಾಸ್ನೆ ಅದ್ಯಾಗೋ ಅಲ್ಲಿ ಓಹೋ I am sorry, sir.
ಒಂದ್ ಕೆಲಸ ಮಾಡ್ತೀರಾ, ಈಗ ನೀವು ನನ್ನ ಕೆನೆಗ್ ಒಂದ್ ಮುತ್ತು ಕೊಟ್ಬಿಡಿ, ಲೆಕ್ಕಾಚಾರ ಎಲ್ಲ ಸರಿ ಹೋಗುತ್ತೆ. ಯಾಕೆ ಬೇಡ? ಯಾಕೆ ಕೊಡಲ್ಲ? ಓಹೋ ಸಾರಿ ಸರ್, ನಾವು ತಮ್ಮ ಜೊತೆಲಿ ಮಾತಾಡಲ್ಲ, ತಾವು ಸ್ವಲ್ಪ ಇಳಿತೀರಾ? ಗುಡ್ ಮಾರ್ನಿಂಗ್ ಸರ್. ಓಹೋ ಜೂಲಿ ಬಂತು, ಕಾಫಿ ಬಂತು, ಜೂಲಿ ಬಂತು, ಕಾಫಿ ಬಂತು. ಬೆಳಗ್ಗೆ ಹಲ್ಲು ಜಕ್ ಮುಂಚೆ ಕಾಫಿ ಕುಡಿದ್ರೆ ಹಲ್ಲು ಗಟ್ಟಿ ಆಗೋದು. ನಿಮ್ ಅಮ್ಮನಿಗೆ ಎದುರಿಸೋದಕ್ಕೆ ನಾಲ್ಗೆ ಹಾಕದ್ ಬರೋದು. ಏನೇ ಇದು, ಗುಂಡಿ ಸರಿ ಇಲ್ಲ ಅಂದ್ರೆ ಅದನ್ನೇ ಒಂದು ನೆಪ ಮಾಡ್ಕೊಂಡು ಸೂಜಿಲ ಚುಚ್ತಾ ಇದೆಯಲ್ಲ. ನಿನಗೆ ನನಗೇನಾದ್ರೂ ಚಿತ್ರ ಹಿಂಸೆ ಕೊಡ್ಬೇಕು ಅನ್ನೋ ಆಸೆ ಇದ್ರೆ ಕೊಡು, ನಗನಗ ತಾನೇ ಕೊಡು, ಬೇಗ ಬೇಗ ಕೊಡು. ರಾಯರಿಗೆ ಹಲ್ಲುದ್ದೇನೆ ಕಾಫಿ ಕುಡಿದ್ರೆ ಹಲ್ಲಿಗೆ ಶಕ್ತಿ ಬರುತ್ತೆ, ಹೆಂಕಿನ ಹೆದರ್ಸೋಕೆ ನಾಳೆಗೆ ತಾಕತ್ ಬರುತ್ತೆ ಅಲ್ಲ. ಏನಂದ್ರೆ ನನ್ನ ಮಗ ಎಲ್ಲ ಹೇಳ್ಬಿಟ್ನಾ, ಬೇಗ ಬೇಗ ತಾವಿನ ಆಫೀಸ್ ದಯ ಮಾಡಿಸಿದ್ರೆ ನಾನು ತನಕ ಹೋಗ್ತೀನಿ. ಹೋಗಿ ನೀವು ಹೋಗ್ರಿ. ವಾಚ್ಮನ್. ಎಸ್ ಸರ್. ಕಾರ್ ಕ್ಲೀನ್ ಮಾಡೋ ಹುಡುಗ ಬಂದಿಲ್ಲ? ಅವ್ನು ನಿನ್ನೆಯಿಂದ ಪತ್ತೆನೇ ಇಲ್ಲ ಸರ್. ಸಾರಿ. ಏನ್ ಮಾಡಿದ್ಯಾ ನೋಡು? ಸಾರಿ ಹೇಳಲಿಲ್ವಾ? ಮಾಡೋದ್ ಮಾಡ್ಬಿಡು ಸಾರಿ ಅಂತೆ, ಕಣ್ಣಲ್ಲ ನಿನ್ಗೆ? ಕಣ್ಣು ಕಾಣಿಸುತ್ತೆ, ಕಿವಿನೂ ಕೇಳಿಸುತ್ತೆ. ಒಂದ್ ಹೆಣ್ಣಿನ ಜೊತೆ ಮಾತಾಡೋ ಅವಕಾಶ ಸಿಕ್ತಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ಗುರ್ರ ಅಂತಾನೆ. ಏ ವಾಚ್ಮನ್, ಈ ಗುರು ಸಾಹೇಬ್ರ ಗಾಡಿ ನಾ ಕ್ಲೀನ್ ಮಾಡು. ಕತ್ತೆ ತರ ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅವಳಿಗೆ. ಏ ವಾಚ್ಮನ್, ಬಾಯ್ ಕ್ಲೀನ್ ಮಾಡು. ಹಲೋ ಮಿಸ್ಟರ್ ದಯಾನಂದ್. ಯಾರ್ ಸ್ಪೀಕಿಂಗ್? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವ್ಯಾರಂತ ಗೊತ್ತಾಗ್ತಾ ಇಲ್ವಲ್ಲ? ಆ ಪಾರ್ಟಿ ಹೇಗಿದ್ದಾನೆ? ಆ ಪಾರ್ಟಿ ಅಂದ್ರೆ? ಅದೇ ನಿನ್ನೆ ನೀವು ಆಸ್ಪತ್ರೆ ಸೇರಿಸಿದ್ರಲ್ಲ, ಆ ಪಾರ್ಟಿ. ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ. ಅದ್ ಸರಿ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಜ್ಞಾನ ಬರೋಕ್ ಮೊದಲು ಆ ಪಾರ್ಟಿ ಸಾಯ್ಬೇಕು, ಆಮೇಲೆ ಸಂಬಂಧದ ವಿಷಯ. ವಾಟ್? ಶಾಬಾಸ್ ಮಿಸ್ಟರ್ ದಯಾನಂದ್. ಆ ಪಾರ್ಟಿ ತಾನಾಗೆ ಸಾಯ್ತಿದ್ರೆ ನಾನ್ ನಿನ್ನನ್ನು ಸಾಯಿಸ್ಬೇಕಾಗತ್ತೆ. ಗುಡ್ ಲಕ್. ಹಲೋ ಹಲೋ ಹಲೋ
ದೇವರ್ಷಿ ಹುಡುಗಾಟ ಆಡ್ತಾ ಇದ್ದಾರೆ ಅಂತ ಕಾಣುತ್ತೆ. ರಸ್ತೆ ಮಧ್ಯದಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಯಾರೋ ಒಬ್ಬ ಚಾಕುವಿನಿಂದ ಹಿಡಿದು ಪರಾರಿಯಾಗಿದ್ದಾನೆ ಅಂದ್ರೆ ಅದರ ವಿಷಯ ನಿಮ್ಗೆ ಗೊತ್ತಿಲ್ವೇನು? ನಿಜವಾದ ವಿಷಯ ನಿಮ್ಗೆ ಗೊತ್ತಾ ಸರ್? ಸಾಯೋ ಸ್ಥಿತಿಲಿರೋ ಆ ವರದಿಗಾರನಿಗೆ ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, ಎರಡು ಮಕ್ಕಳು ಸಹ ಇದೆ. ದೇವರ ದಯದಿಂದ ಅವನಿಗೇನು ಅಪಾಯ ಆಗದಿದ್ರೆ ಸರಿ, ಅಕಸ್ಮಾತ್ ಆಗ್ಬಿಟ್ರೆ ಅವನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡಕ್ಕೆ ಬೀದಿಗೆ ಬರಬೇಕಾಗುತ್ತೆ ಸರ್. ದಯವಿಟ್ಟು ನನಗೂ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಮಿಸ್ಟರ್ ಬಾಲಕೃಷ್ಣ ಅವರ ಬಗ್ಗೆ ನಿಮಗೆಷ್ಟು ಸಂಕಟ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ಸಂಕಟ ನನಗೂ ಇದೆ. ಕೊಲೆ ಮಾಡಿದ ವ್ಯಕ್ತಿ ಕೊಲೆ ಆದ ಸ್ಥಳದಲ್ಲಿ ತನ್ನ ಅಡ್ರೆಸ್ ಬಿಟ್ಟು ಹೋಗ್ತಾನ? ಯಾವಾಗಲೂ ಪೊಲೀಸ್ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಆದರೂ ಅವನ್ನ ಪೊಲೀಸ್ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಸಿಟಿ ಪೊಲೀಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಅಪರಾಧಿ ಗೋರಿಲ್ ಹೊಕ್ಕೊಂಡ್ರು ಅವನ್ನ ಬಿಡೋಲ್ಲ. ಹಲೋ, ಗುಡ್ ಮಾರ್ನಿಂಗ್. ಓ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನು, ನಮ್ಮ ಸಿಟಿ ಜರ್ನಲಿಸ್ಟ್ ಎಲ್ಲ ಒಟ್ಟಿಗೆ ನಮ್ಮ ಹೆಡ್ ಕ್ವಾರ್ಟರ್ ಮುತ್ತಿಗೆ ಹಾಕ್ಬಿಟ್ಟಿದ್ರಿ? ನಮ್ ಜೀವನೇ ಆಪತ್ನಲ್ಲಿ ಸಿಕ್ಕಾಕೊಂಡಿರುವಾಗ ಇನ್ ಮುತ್ತಿಗೆ ಹಾಕೋದೇನ್ ಬಂತ ಸರ್? ಸಾವು ನಮ್ಮನ್ನೇ ಮುತ್ತಿಗೆ ಹಾಕಿದೆ ಸರ್. ಏನ್ ಸಮಾಚಾರ ನೋಡಿ ಸರ್, ನಾವೆಂಥ ಸ್ಥಿತಿಲಿ ಇದ್ದೀವಿ ಅಂದ್ರೆ ಯಾವ್ದಾದ್ರು ವರ್ತಮಾನ ಸಿಕ್ಕಿ ಅದನ್ನು ಪ್ರಿಂಟ್ ಮಾಡಕ್ ಮುಂಚೆ ಒಂದು 100 ಸಾರಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಡು ಯು ನೋ ವೈ? ಅವ್ರಿಗಾದ ಗತಿ ನಾಳೆ ನಮಗೂ ಆಗ್ಬೋದು ಸರ್. ಸರ್, ಈ ಪೇಪರ್ನವರು ಬಾಲಕೃಷ್ಣ ಅವರ ಮೇಲಾದ ಕೊಲೆ ಪ್ರಯತ್ನನ ಬಣ್ಣ ಕಟ್ಟಿ ಪ್ರಿಂಟ್ ಮಾಡಿ ನಮ್ಮ ಸಿಟಿ ಜನಕ್ಕೆಲ್ಲ ಒಂದ್ ರೀತಿ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಸರ್. ಈ ಚಿಚ್ಚಿಗೆ ನಿಮ್ ಪೊಲೀಸ್ನವ್ರ ಮೇಲೆ ನಮಗ್ ನಂಬಿಕೆನೆ ಇಲ್ಲ ಸರ್. ಡಿಯರ್ ಫ್ರೆಂಡ್ಸ್, ಪೊಲೀಸ್ನವರು ನಿಮ್ಮ ಹಾಗೆ ಮನುಷ್ಯರು, ಅವ್ರ ತೋಳಿಗೆ ಆಗಾಗ ಯಾವ ಸ್ಪೆಷಲ್ ಶಕ್ತಿನೂ ಆಕಾಶದಿಂದ ಇಳಿದು ಬರೋಲ್ಲ. ಮುಂದಾಗೋದನ್ನ ಮೊದಲೇ ನೋಡೋದಕ್ಕೆ ಮೂರನೇ ಕಣ್ಣನ್ನು ದೇವರು ಅವರಿಗೆ ಕೊಟ್ಟಿಲ್ಲ. ನೀವು ಪ್ರೆಸ್ನವರು, ಎಂಥ ರಹಸ್ಯವಾದ ವಿಷಯ ಇದ್ರು ಅದನ್ನು ಹೊರಗಡೆ ಎಳೆಯೋದ್ರಲ್ಲಿ ನಿಸ್ಸೀಮರು, ಮುಂದಾಗೋದನ್ನ ಮೊದಲೇ ಹೇಳೋದ್ರಲ್ಲಿ ನೀವು ನಮಗಿಂತಲೂ ಜಾಣರು. ಬಾಲಕೃಷ್ಣ ಅವರ ಮೇಲೆ ನಡೆದಂತ ಕೊಲೆ ವಿಷಯನ ನಾವು ಹೇಳೋದಕ್ಕೆ ಮುಂಚೆನೆ ನೀವು ಪಬ್ಲಿಷ್ ಮಾಡಿದ್ದೀರಿ. ನೀವು ಬಾಲಕೃಷ್ಣನ ಕೊಲೀಗ್ಸ್. ನೋಡಿ, ಪ್ರೆಸ್ ಮತ್ತು ಪೊಲೀಸ್ ಎರಡು ಸಮಾಜದ ಆಧಾರ ಸ್ತಂಭಗಳು. ಇಂಥ ಸಮಯದಲ್ಲಿ ಪ್ರೆಸ್ ಮತ್ತು ಪೊಲೀಸ್ ಎರಡು ಸೇರಿ ಪ್ರಯತ್ನ ಪಟ್ಟರೆ ಆ ಕೊಲೆಗಾರ ಯಾರೇ ಆಗಿರಲಿ ಬಹಳ ಸುಲಭವಾಗಿ ಅವನ್ನ ಬಲೆ ಕೆಡಕೋಬಹುದು. ನಿಜವಾಗ್ಲೂ ಸರ್? ಎಸ್. ಅದಕ್ಕೆ ನಾವು ಮಿಸ್ಟರ್ ನಾಗೇಗೌಡರಂತ ಇಂಟೆಲಿಜೆಂಟ್ ಇನ್ಸ್ಪೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದೀವಿ. ಇಂಥ ಕೇಸ್ಗಳು ಹಿಡಿಯೋದ್ರಲ್ಲಿ ಇವರು ಬಹಳ ಬುದ್ಧಿವಂತರು, ನಮಗೆ ನಂಬಿಕೆ ಇದೆ. ಇನ್ನು ಮುಂದೆ ಈ ವಿಷಯದಲ್ಲಿ ನೀವು ಯಾರೂ ಚಿಂತಿಸಬೇಕಾಗಿಲ್ಲ. ಇನ್ನೊಂದು ವಿಷಯ, ಮಿಸ್ಟರ್ ಬಾಲಕೃಷ್ಣ ಅವರ ಬಗ್ಗೆ, ಅವರ ದಿನಚರಿ, ಅವರ ವಿರೋಧಿಗಳ ಸಂಬಂಧ ನಿಮಗೇನಾದರೂ ಗೊತ್ತಾದರೆ ಅದನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡೋದಕ್ಕೆ ಮುಂಚೆ ನಮಗೊಂದು ಮಾತು ತಿಳಿಸಿ. ಓಕೆ, ಓಕೆ. ಮಿಸ್ಟರ್ ನಾಗೇಗೌಡ, ಈ ಕೇಸ್ನಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ತಿಳಿಸ್ಬೇಕು. ನನಗೊಂದು ವಿಷಯ ನೆನಪು ಬರ್ತಾ ಇದೆ ಸರ್, ಅದು ನಿಮಗೆ ಪ್ರಯೋಜನ ಆದರೂ ಆಗ್ಬೋದು. ಏನದು? ಮಿಸ್ಟರ್ ಬಾಲಕೃಷ್ಣ ಹೇಳ್ತಾ ಇದ್ರು ಸರ್, ನಾನೊಬ್ಬ ದೊಡ್ಡ ಮನುಷ್ಯನ ಮುಖವಾಡ ತೆಗಿತೀನಿ ಅಂತ. ಆದರೆ ಆ ಮನುಷ್ಯ ಜನಗಳ ಎದುರುಗಡೆ ದೊಡ್ಡ ಧರ್ಮಾತ್ಮ ತೋರಿಸ್ಕೊತಿದ್ದಾನಂತೆ ಸರ್. ನಿಜ ಜೀವನದಲ್ಲಿ ಅವನೊಬ್ಬ ದೊಡ್ಡ ಸ್ಮಗ್ಲರ್ ಅಂತೆ ಸರ್. ಆ ವ್ಯಕ್ತಿ ಹೆಸರು? ಅವರು ನನಗೆ ಹೇಳಿಲ್ಲ ಸರ್, ಅವರು ನನ್ನ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರು. ಆಯ್ತು, ಥ್ಯಾಂಕ್ ಯು. ಬರ್ತೀನಿ ಸರ್. ಓಕೆ. ಮಿಸ್ಟರ್ ನಾಗೇಗೌಡ. ಎಸ್ ಸರ್. ಇನ್ನು ಮುಂದೆ ಈ ವಿಷಯ ಪೂರ್ತಿ ನಿಮಗೆ ಸೇರಿದ್ದು. ಓಕೆ. ಎಸ್ ಸರ್. ಸರ್, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮಮ್ಮಿ, ನನಗೆ ಡ್ಯಾಡಿ ಯಾಕೆ ಕಿಸ್ಕೊಳ್ಳಿಲ್ಲ? ನಿಮ್ಮ ಅಪ್ಪ ಹಲ್ಲುಜ್ಜಿಲ್ಲ ನೋಡು, ಅದಕ್ಕೆ ನಿನಗೆ ಕಿಸ್ ಕೊಡ್ಲಿಲ್ಲ. ನಿಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ. ನೋಡಿದ್ಯಾ, ನಾನು ಮುತ್ತ ಕೊಟ್ಟೆ. ಮಿಸ್ಟರ್ ದಯಾನಂದ್, ನಿನ್ನೆ ಪಾರ್ಟಿಲಿ ನಿಮ್ಮ ವೈಫ್ನ ಅಬ್ಸರ್ವ್ ಮಾಡಿದೆ. ಆ ಪಾರ್ಟಿ ಅಟ್ಮಾಸ್ಫಿಯರ್ ಅವ್ರು ಹಿಡಿಸಲಿಲ್ಲ ಅಂತ ಕಾಣಿಸ್ತೆ. ನೀವು ನನ್ನ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡೋದು ಅವರಿಗೆ? ಹಾಗೇನಿಲ್ಲ, ನಾನು ಅವಳಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ಆದರೆ ಅವಳು ಪಾರ್ಟಿ ಅಂದರೆ ಆಗೋಲ್ಲ ಅಷ್ಟೇ. ಹೌದಾ? ಐ ಲೈಕ್ ಇಟ್, ಐ ಲೈಕ್ ಇಟ್, ಶೂರ್. ಹಲೋ ಸರ್. ಏನಾನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ.
ಏನೋ ಜ್ಞಾಪಕಕ್ಕೆ ಬಂತು, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಆಫೀಸ್ನಲ್ಲಿ ಕೂತಾಗ್ಲೂ ನನ್ಗೆ ಜ್ಞಾಪಕ ಬಂತಾ? ಬೇರೆ ಯಾರಾದ್ರೂ ಜ್ಞಾಪಕಕ್ಕೆ ಬರ್ತಾರಾ? ನೀನೇ ನನಗೆ ಜ್ಞಾಪಕಕ್ಕೆ ಬರೋದು. ಏನ್ ಹೊಸ ಸಮಾಚಾರ? ಸಾಯಂಕಾಲ ಯಾವ್ದಾದ್ರು ಪಾರ್ಟಿ ಗಿರ್ಟಿಗೆ ಹೋಗ್ಬೇಕಾ? ನೋ ನಾ ನಾ. ಅದ್ ಸರಿ, ನೀನ್ ಯಾಕೆ ಕೇಳ್ತಿದ್ಯಾ? ಹಾಗೇನಿಲ್ಲ, ಹೊಸ್ತಾಗ್ ಪರಿಚಯ ಆಗಿರೋ ಯಾವ್ದಾದ್ರು ದೊಡ್ಡ ಮನುಷ್ಯರು ಮತ್ತೊಂದು ಪಾರ್ಟಿ ಕರೆದಿದ್ದಾರಾ ಅಂತ. ಚೆಚ್ಚೆ, ಯಾರು ಕರೆದಿಲ್ಲಪ್ಪ. ಪಾರ್ಟಿ ಗಿಟಿ ಎಲ್ಲ ಜಾಸ್ತಿ ಆಗ್ಬಿಡ್ತು ಸರ್. ನಿನ್ನೆಯಿಂದ ಯಾಕೋ ನನಗೆ ತಲೆ ಕೆಟ್ಟದಂಗೆ ಆಗ್ಬಿಟ್ಟಿದೆ. ನೋಡು ಸರ್, ಇನ್ಮೇಲಿಂದ ಪಾರ್ಟಿ ಗಿಟಿ ಎಲ್ಲ ಬಂದ್. ಓಕೆ ಓಕೆ. ಆನಂದ್ ಅವರೇ, ಸಾಯಂಕಾಲ ಬೇಗ ಬರಬೇಕು, ನಾವು ಹೊರಗಡೆ ಹೋಗ್ತಾ ಇದೀವಿ, ನೆನಪಿದೆ ತಾನೇ? ಹಾ ಓಕೆ, ಜ್ಞಾಪಕ ಇದೆ. ಖಂಡಿತ ಬರ್ತೀನಿ. ಓಕೆ ಬಾಯ್. ಅಷ್ಟೊಳಗೆ ಅರ್ಜೆಂಟ್ ಆಗ್ಬಿಟ್ಟಿದೆ ಅವಳಿಗೆ. ಸೆನ್ಸ್ಲೆಸ್. ಹಲೋ, ದಯಾನಂದ್ ಸ್ಪೀಕಿಂಗ್. ಹಲೋ. ಪಾರ್ಟಿ ನಿನ್ನೆ ರಾತ್ರಿ ಆ ಗಾಯವಾದ ಪಾರ್ಟಿ ಹತ್ರ ನಿನ್ಗೆ ಯಾವ್ದಾದ್ರೂ ಕಾಗದ ತುಂಬ ಸಿಕ್ತಾ? ನೋಡ್ರಿ, ನೀವು ಮೊದಲೇ ಒಂದ್ಸತಿ ನನಗೆ ಫೋನ್ ಮಾಡಿದ್ದೀರ. ಯಾರು ನೀವು? ಹ್ಯಾವ್ ಪೇಷನ್ಸ್ ಪಾರ್ಟಿ. ಆ ಕಾಗದ ತುಂಡು ಒಂದು ಇಂಪಾರ್ಟೆಂಟ್ ಇನ್ವಿಟೇಷನ್ ಇಂದ ಹರಿಸಿವರು. ಅದೇನಾದ್ರೂ ನಿನ್ ಕೈ ಸಿಕ್ತಾ ಅಂತ? ಇಲ್ಲ. ಯೋಚನೆ ಮಾಡು, ಅವಸರ ಪಡ್ಬೇಡ, ನಿಧಾನವಾಗಿ ಯೋಚನೆ ಮಾಡು. ಇಲ್ಲ, ಅದೊಂದು ವೇಳೆ ನನಗೆ ಸಿಕ್ಕಿದ್ರು ಅದನ್ನ ನಿಮಗೆ. ಲುಕ್ ಹಿಯರ್ ಮಿಸ್ಟರ್, ಹೂ ಆರ್ ಯು? ನೋಡು ಮ್ಯಾನ್, ನೀನು ಇನ್ನು ಮುಂದೆ ಬರಬೇಕಾಗಿರೋ ಪಾರ್ಟಿ. ಒಳ್ಳೆ ಮಂತನಕ್ಕೆ ಸೇರಿದವನು, ಅದೇ ನಿನ್ನ ಒಳ್ಳೆತನ ನೋಡಿಸ್ಕೊಂಡು ಹೋಗು. ಅಕಸ್ಮಾತ್ ಆ ಕಾಗದ ಚೂರು ನಿನ್ನ ಕೈಗೆ ನಾನು ಸಿಕ್ಕಿದ್ರೆ ನಿನ್ನ ಹತ್ರನೇ ಇಟ್ಕೋ. ಒಂದು ವಿಷಯ ಜ್ಞಾಪಕ ಇರಲಿ ಪಾರ್ಟಿ, ಈ ವಿಷಯ ಪೊಲೀಸ್ನವ್ರಿಗೆ ಮಾತ್ರ ಗೊತ್ತಾಗ್ಬೋದು. ಗೊತ್ತಾದರೆ ನನ್ನ ನಂಬಿಕೆ ಇದೆ. ಯಾಕೆಂದರೆ ನಿನ್ನ ಬುದ್ಧಿ ಇರೋ ಪಾರ್ಟಿ, ಸುಂದರವಾದ ಹೆಂಡತಿ, ಮುದ್ದಾದ ಮಗು, ಎರಡೂ ಇರೋ ಪಾರ್ಟಿ. ಗುಡ್ ಲಕ್. ಹಲೋ ಹಲೋ, ಮ್ಯಾ ಕಮ್ ಇನ್? ಕಮ್ ಇನ್. ಹಲೋ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ನಾಗೇಗೌಡ. ಐ ಆಮ್ ದಯಾನಂದ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಐ ಆಮ್ ಹೆಡ್ ಕಾನ್ಸ್ಟೇಬಲ್ ಅಂಜನಪ್ಪ. ಎಸ್ ಸರ್. ಮಿಸ್ಟರ್ ದಯಾನಂದ್, ನಿಮಗೀಗ ಪುರುಸತ್ತಿದ್ರೆ ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ. ಅದಕ್ಕೇನು, ಧಾರಾಳವಾಗಿ ಆಗ್ಬೋದು. ನನಗೆ ಯಾವುದೋ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಅಲ್ಲದೆ ನನಗೆ ಸ್ವಲ್ಪ ಹೆಲ್ಪ್ ಬೇರೆ ಸರಿ ಇಲ್ಲ. ನೋಡೋ, ಇಟ್ಸ್ ಆಲ್ ರೈಟ್, ಟೇಕ್ ಯುವರ್ ಓನ್ ಟೈಮ್. ನಿಮಗೆ ಬಿಡುವಾದಾಗ ನಾನೇ ಬಂದು ಭೇಟಿ ಮಾಡ್ತೀನಿ. ಓಕೆ? ನೋ ನೋ ಇನ್ಸ್ಪೆಕ್ಟರ್, ನೀವು ಯಾಕೆ ತೊಂದರೆ ತಗೋದಿರಾ? ನಾನೇ ಸ್ಟೇಷನ್ಗೆ ಬರ್ತೀನಿ. ಓಕೆ. ಇನ್ಸ್ಪೆಕ್ಟರ್ ಸರ್, ನಾನೊಂದು ಐಡಿಯಾ ಕೊಡ್ತೀನಿ ಸರ್. ಅವರೇ ನಮ್ಮ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿರುವಾಗ ನಾವು ಯಾಕೆ ಸರ್ ಅವ್ರನ್ನ ಹುಡ್ಕೊಂಡು ಹೋಗಬೇಕು? ಟೈಮ್ ಬೇರೆ ವೇಸ್ಟು. ಅದು ಇಲ್ಲದೆ ಟ್ರಾಫಿಕ್ ರೋಡಲ್ಲಿ ಜಾಸ್ತಿ, ನಮ್ಮದೇ ಆಕ್ಸಿಡೆಂಟ್ ಆಗೋಗ್ಬಿಟ್ರೆ ನಮ್ಮ ಕೇಸ್ ದೊಡ್ಡದಾಗ್ಬಿಡುತ್ತಲ್ಲ ಸರ್. ಈ ಕೇಸ್ ಹಿಡಿಯೋರು ಯಾರು ಸರ್? ಆಗಿದೆ ಸರ್ ಐಡಿಯಾ. ಶಟ್ಅಪ್. ದಾನ, ನಾನು ಬರಲಾ. ಥ್ಯಾಂಕ್ ಯು. ನಮಸ್ಕಾರ ಸರ್. ಹಲೋ ಸರೋಜಾ. ಅರೆ, ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದೀರಾ? ಹೇಳ್ತೀನಿ, ಮನೆ ಬಾಕ್ಲಾಕಿದೆ ನೋಡು. ಇಲ್ಲ, ತೆಗ್ದೇ ಇದೆ. ತೆಗ್ದೇ ಇದೆ ನೋಡು, ಮೊದಲು ಹೋಗಿ ಬಾಕ್ಲಾಕು. ಯಾಕೆ, ಏನ್ ಸಮಾಚಾರ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ, ಮೊದಲೋಗಿ ಬಾಕ್ಲಾಕಿ ಬೋಲ್ಟ್ ಹಾಕು. ಆಯ್ತಪ್ಪ ಆಯ್ತಪ್ಪ, ಒಂದ್ ನಿಮಿಷ ಇರಿ. ಹಲೋ, ಬಾಗ್ಲ ಹಾಕ್ ಬಂದೆ. ಅನಂತ್, ಏನ್ ಸಮಾಚಾರ? ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ, ಏನ್ ಹೇಳಿಪ್ಪ? ಇಲ್ಲ ಸರೋಜಾ, ಅಂತ ಎದುರ್ಕೋಬೇಕಾದ ವಿಷಯ ಏನೂ ಇಲ್ಲ. ನೋಡು, ಒಂದು ಕಳ್ಳರು ಗುಂಪು ಊರಿಗೆ ಬಂದಿದೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಆ ಕಳ್ಳರು ಹೆಂಗಸರು ಮನೇಲಿ ಒಂಟಿಯಾಗಿರೋದು ನೋಡಿ ಒಳಗೆ ನುಗ್ತಾರಂತೆ. ಅವರು ತುಂಬ ಭಯಂಕರವಾದ ಕಟುಕರಂತೆ, ಕೊಲೆ ಮಾಡೋದಕ್ಕೆ ಹೆಸಲುವಂತೆ.
ನೋಡು ಸರೇಜಾ, ಚಂದನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ. ನಾನು ಬರೋ ತನಕ ಯಾರು ಬಂದ್ರೂ ಬಾಗಿಲು ತೆಗಿಬೇಡ, ಜ್ಞಾಪಕ ಇಟ್ಕೋ. ಯಾರೇ ಬಂದ್ರೂ ಬಾಗಿಲು ಮಾತ್ರ ತೆಗಿಬೇಡ, ಓಕೆ? ಆಯ್ತು, ಬೇಗ ಬಂದ್ಬಿಡಿ. ಏನ್ರಿ ಸರೋಜಮ್ಮ, ನಿಮಗೆ ವಿಷಯ ಗೊತ್ತಾ? ಆ 13 ನಂಬರ್ ಸಾಟಲ್ಲಿ ಇದ್ದಾಳ ಬುದುಗುಂಬಿಡ್ಕಾಯ ಹುಡುಕಿ, ಅವಳು ಆ ಹಲ್ಮಿಡಿಕಿಗೆ ರಂಗಣ್ಣ ಇದ್ದಾನಲ್ಲ, ಅವ್ನು ನೋಡಿ ಹಿಹಿ ಹಿ ಅಂತ ನಗ್ಬಿಟ್ಲು. ಅಯ್ಯವ್ವಾ, ಕಣ್ಸನ್ನೆ ಮಾಡಿ ಮಾಡಿ ಮೇಲೆ ಕರೀತಿದ್ಲು. ರೀ ಪುತ್ತಮ್ಮ, ನಿಮ್ ಹೆಸರು ನೋಡಿದ್ರೆ ಎಷ್ಟು ಮುದ್ದಾಗಿದೆ, ನಿಮ್ ಬಾಯಿ ನೋಡಿ ಕರ್ಣ ಕಠೋರ. ಹೋಗ್ಲಿ, ಹೌದು ಆ ನಾಯಿನ ಕಟ್ಟಾಕಿದ್ದೀರಾ? ಕಟ್ಟಾಕಿದ್ದೀನಿ, ನಿಮ್ಗೇನು ಮಾಡಲ್ಲ. ಅಪ್ಪಾ, ಕಣ್ಣೆಲ್ಲ ಹೋರಿ ಕಣ್ಣೂರಿನಾ? ರಾತ್ರಿ ಎಲ್ಲ ಯಾರ ಮನೆ ಕಿಟಕಿ ನೋಡ್ತಾ ಇದ್ರಿ? ಅದೇ ಆ 11 ನಂಬರ್ ಫ್ಲಾಟ್ ಅಲ್ಲಿ ಇದ್ದಾರಲ್ಲ ಗಂಡ ಹೆಂಡತಿ, ನಿದ್ದೆ ಮಾಡೋಕೆ ಬಿಡೋದಿಲ್ಲ, ಜಗಳ ಮಾಡ್ತಾನೆ ಇರ್ತಾರೆ. ಹೌದು, ಅವರಿಬ್ರು ಯಾಕೆ ಆತರ ಕಿತ್ತಾಡ್ತಾರೆ? ರೀ ಮುತ್ತಮ್ಮ, ನಿಮ್ದಮ್ಮಯ್ಯ ಅಂತೀನ್ರಿ, ಅವ್ರ ಇವ್ರ ವಿಷಯ ಮಾತಾಡ್ಬಿಡ್ರಿ. ಬಿಟ್ಟೆಮ್ಮ ಬಿಟ್ಟೆ, ಇನ್ಮೇಲಂತೂ ಮಾತಾಡೋದೇ ಇಲ್ಲ. ಹೌದು ಹೌದು, ಯಾಕೆ ನಿಮ್ಮನೆ ಬಾಗ್ಲಾಕಿದ್ರಾ? ಒಳಗೆ ಯಾರನ್ನ ಇದ್ದಾರೆ? ಯಾರು? ನಿಮ್ಮಪ್ಪ. ರೇ, ನಿಮ್ ಬಾಯಿಗೇನ್ ಬಿಡುವೆ ಇಲ್ವೇನ್ರಿ? ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಏನಂತ ಫೋನ್ ಮಾಡಿದ್ರು? ತಿರುಗಿ ಶುರು ಮಾಡಿದ್ರಾ? ರೀ ಸರೋಜಮ್ಮ, ನಾನು ಅವ್ರವ್ರ ಮನೆ ವಿಷಯ ಕೇಳ್ತಿಲ್ಲ, ನಿಮ್ಮನೆ ವಿಷಯ ಕೇಳ್ತಿದ್ದೀನಿ. ರಾಮ ರಾಮ, ನೋಡಿ ಈ ಊರಿಗೆ ಒಂದು ಕಳ್ಳರ ಗುಂಪು ಬಂದಿದೆಯಂತೆ. ಗಂಡಸರು ಮನೇಲಿ ಸಮಯ ನೋಡಿ ಮನೆಗೆ ನುಗ್ಗಿ ಹೆಂಗಸರನ್ನ ಬಡಿತಿದಾರಂತೆ. ಅದ್ಯಾಕ್ರಿ ಹೆಂಗಸರನ್ನ ಬಡಿತಾರೆ? ಈ ನಡುವೆ ಹೆಂಗಸರು ಕೆಟ್ಟ ಹೋಗಿದ್ದಾರೆ ಅಂತ ಅವ್ರ ಅಭಿಪ್ರಾಯವಂತೆ. ಹೌದು ಸರೋಜಮ್ಮ, ಆ 9 ನಂಬರ್ ಫ್ಲಾಟ್ ತ್ರಿಪುರ ಸುಂದರಿ ಯಾವನ್ ಜೊತೆಲೆ ಓಡೋದ್ಲಲ್ಲ, ಆವತ್ತಿಂದ ಈ ಫ್ಲಾಟ್ ಅಲ್ಲಿರೋ ಎಲ್ಲಾ ಹೆಂಗಸರಿಗೂ ಕೆಟ್ಟ ಹೆಸರು. ಅಯ್ಯೋ, ನಾಯಿ ಬಂತಲ್ಲ. ಏನು ಮಾಡಿಲ್ಲ. ಸರಿಯಾ ಸಮೀಕ್ ಬಂದೆ ನೋಡು ನೀನು. ಗುಡ್, ವೆರಿ ಗುಡ್. ವೆಲ್ ಡನ್ ಟಾಮಿ, ಕಮ್. ಸರ್. ಏನಯ್ಯ? ಯಾರೋ ನಿಮ್ ಕಾರಿನ ಗ್ಲಾಸ್ ಎಲ್ಲ ಒಡೆದು ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಸರ್. ಯಾರು ಗೊತ್ತಿಲ್ಲ ಸರ್. ನೀವೇನು ಯೋಚನೆ ಮಾಡ್ಬೇಡ್ರಿ, ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಕರ್ಕೊಂಡು ಹೋಗ್ತಿರಲ್ಲ, ಹೆಂಗಸ್ರ ಅರ್ಧ ಬರ್ದ ಬಟ್ಟೆ ಹಾಕೊಂಡು ಕುಣಿಯುವಂತ ಜಾಗಕ್ಕೆ, ಅಂತ ಜಾಗ ಮಾತ್ರ ಅಲ್ಲ. ಐ ಹೇಟ್ ಇಟ್. ನೋಡು ಸರ್, ನೀನು ಮತ್ತೆ ಮತ್ತೆ ಹೇಳ್ತಾ ಇದ್ರೆ
ನಾನು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋಗಬೇಕಾಗುತ್ತೆ. ಸಾರಿ. ಹಿಡ್ಕೊಳ್ಳೋ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು, ಇನ್ನೊಂದ್ಸಲ ಜ್ಞಾಪಿಸಲ್ಲ ಆಯ್ತಾ? ನಡಿ ಹೋಗೋಣ. ಜೂಲಿಯಲ್ಲಿ ಅವಳಿಗೇನು ಕೆಲಸ ಇದೆ ಅಂತ ರಜ ತಗೊಂಡಿದ್ದಾಳೆ. ಟಾಮಿ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನೀನು ಇಲ್ಲೇ ಇರು. ಎಲ್ಲಿ ಹೋಗ್ತಿದ್ದೀನಿ ಮಮ್ಮಿ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಟಾಮಿ, ನಾನು ಜೂಲಿ ಬರ್ತಾಳೆ, ನೀನು ನಾನು ಪಾರ್ಕ್ಗೆ ಹೋಗೋಣ. ಟಾಮಿ ಬಾಯ್. ಬಾಯ್ ಟಾಮಿ. ಬರ ಬರ. ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದೇನೆ ಸರ್. ನಿಮಗೆ ಗೊತ್ತಿರೋದು ಸಿನಿಮಾ ಪಾರ್ಟಿ ಎರಡೇ ತಾನೆ. ಸರಿ, ಬಾಗಲಾಕ. ನಿಮಗೆ ಏಳು ವರ್ಷ ತುಂಬೋದ್ರೊಳಗಾಗಿ ನಿಮ್ಮ ತಂದೆ ಸ್ವರ್ಗವಾಸಿಗಳಾದ್ರು, ನಂತರ ಒಂಟಿ ಹೆಂಗಸು, ನಿಮ್ಮ ತಾಯಿ ಬಹಳ ಕಷ್ಟದಿಂದ ನಿಮ್ಮನ್ನು ಸಾಕಿ ದೊಡ್ಡವರನ್ನಾಗಿ ಮಾಡಿದ್ರು. ನೀವು ಬಹಳ ಬುದ್ಧಿವಂತರಾದ್ರಿಂದ ಆ ವಿದ್ಯಾದೇವಿನ ಒಲಿಸ್ಕೊಂಡ್ರಿ. ನಂತರ ನಿಮ್ಮ ತಾಯಿ ಸಂತೋಷದಿಂದ ನೀವು ಮೆಚ್ಚಿದ ಹುಡುಗಿ ಜೊತೆ ಮದುವೆನೂ ಮಾಡಿದ್ರು. ಅನಂತರ ಅಂದಿನಿಂದ ಇಂದಿನವರೆಗೆ ನಿಮ್ಮ ಜೀವನದಲ್ಲಿ ಯಾವ ವಿಧವಾದ ಸಂಕಷ್ಟಗಳು ನಡೀಲಿಲ್ಲ. ಆದರೆ ಈಗ ಇನ್ನು ಮೂರು ದಿನದ ಒಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯುವ ಸಂಭವನೂ ಇದೆ. ನನ್ನ ಮಾತಿನಲ್ಲಿ ಅನುಮಾನ ಪಡಬೇಡಿ, ನಾನು ಹೇಳೋದೆಲ್ಲ ನೂರಕ್ಕೂ ನೂರು ಸತ್ಯ. ಆ ಚಾಮುಂಡೇಶ್ವರಿ ಆಣೆಗೂ ಸತ್ಯ. ಮುಂದೆ ಬರೋ ಮೂರು ದಿನಗಳಲ್ಲಿ ನೀವು ಘೋರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಧೈರ್ಯ ಕಳ್ಕೋಬೇಡಿ, ಅದನ್ನು ಎದುರಿಸುವ ಶಕ್ತಿ ನಿಮಗಿದೆ. ಆಮೇಲೆ ಬದುಕಿನ ಉದ್ದಕ್ಕೂ ನೀವು ನಿಮ್ಮ ಸಂಸಾರ ಬಹಳ ಸುಖವಾಗಿರ್ತೀರಿ. ಈಶ್ವರನಿಚ್ಛೆ. ಹಲೋ ಪಾರ್ಟಿ, ನಿನ್ ನಾಯಿ ಆಗಿದೆ. ಅಲ್ಲಿ ಕಾಪಟ್ಟಿ ಮಗನೇ, ನನ್ನ ನಾಯಿ ಸಾಲಿಸ್ಬಿಟ್ಟು ನನ್ನ ಎದುರಿಸಕ್ ನೋಡ್ತಿದ್ಯಾ? ಸ್ವಲ್ಪ ಸುಮ್ಮನೆ. ನಿನ್ಗೆ ಯಾರು ಹೆದರ್ಸಿದ್ದಾರೆ ಪಾರ್ಟಿ? ಫೋನ್ ನಾನು ಕೇಳ್ತಿರೋದು ಅದು ಕಾಗದ ಚೂರು, ಅದು ಸಾದಾ ಸೀರಾ. ರಾಸ್ಕಲ್, ನಿನಗೆ ಆ ಕಾಗದ ಚೂರು ಸಿಗಲ್ಲ. ಏ ಪಾರ್ಟಿ, ಅವಾಗ ನಿನಗೂ ಸರಿಯಾದ ಬುದ್ಧಿ ಕಲಿಸ್ಬೇಕಾಗತ್ತೆ. ನನ್ನ ಮಗನೇ, ಅದೇನು ಬುದ್ಧಿ ಕಲಿಸ್ತೀಯ ನಾನು ನೋಡ್ಕೊತೀನಿ. ನೋಡು ಪಾರ್ಟಿ, ಒಂದು ಮುಖ್ಯವಾದ ವಿಷಯ ಹೇಳೋಕೆ ಮರೆತುಬಿಟ್ಟೆ. ನೀನು ಸುಂದರವಾದ ಹೆಂಡತಿ ಇದ್ದಾಳೆ, ಮುದ್ದಾದ ಮಗು ಇದೆ. ಒಂದು ಕಾಗದ ಚೂರಿಗೋಸ್ಕರ ಆ ಪಾರ್ಟಿ ಪ್ರಾಣ ಯಾಕೆ ಬಲಿ ಕೊಡ್ತೀಯ? ನೋಡು, ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಬೋಸ್ ರೋಡ್ ಕಾರ್ನರ್ ಹತ್ರ ಬರಬೇಕು. ಬರಲೇಬೇಕು, ಇಲ್ಲಾಂದ್ರೆ ನಾಯಿ ಆದ್ಮೇಲೆ ನೆಕ್ಸ್ಟ್. ಗುಡ್ ಲಕ್. ಹಲೋ ಹಲೋ ಹಲೋ, ಏನಾಯ್ತು ಅನಂತ್? ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ? ನನ್ನ ಹತ್ರ ಮುಚ್ಚಿಡ್ಬೇಕಾ? ಅದೇನ್ ಹೇಳಿ ಅನಂತ್? ಅದೇ ಆ ಬಾಸ್ಟರ್ಡ್. ಯಾರು? ನಿನ್ನೆ ರಾತ್ರಿ ಮರ್ಡರ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ನಲ್ಲ ಆ ಪಾಪಿ, ಬೀದಿಲಿ ಬಿದ್ದು ಸಾಯ್ತಾ ಇದ್ದವನ್ನ ಆಸ್ಪತ್ರೆ ಕರ್ಕೊಂಡೋಗಿ ತಪ್ಪತ್ತೆ. ಅಕಸ್ಮಾತ್ ಅವನು ಬದುಕ್ಬಿಟ್ಟು ತನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟವನು ನಿಂತವನ ಅಂತ ಹೇಳ್ಬಿಟ್ರೆ ನನ್ನ ಮೇಲೆ ಸೇರ್ತಿಸ್ಕೋತಾನಂತ. ಈಗ ಈ ಗಳಿಗೆಯಿಂದ ಇನ್ನು ಮೂರು ದಿನದೊಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯೋ ರೀತಿನೂ ಇದೆ. ಏನ್ ಮಾಡ್ತಿದ್ದೀರಾ? ಬೇಡಿ ಅನಂತ್, ಬೇಡಿ. ನೀವು ಪೊಲೀಸಿಗೆ ಫೋನ್ ಮಾಡಿದ್ರಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ
ಅಪ್ಪಾಪಿ ನಮ್ ಶತ್ರು ಆಗ್ಬಿಡ್ತಾನೆ. ನಾವ್ ಗಿಡಿಸ್ತಾ ಇದ್ರೆ ನಮಗ್ ಸ್ನೇಹಿತ ಆಗ್ಬಿಡ್ತಾನ? ಇವತ್ ನಮ್ ನಾಯನ್ ಕೊಂದ, ನಾಳೆ ನಮ್ಮನ್ನೆಲ್ಲ ಕೊಂದ್ಬಿಡ್ತಾನ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಅಣ್ಣ. ಹೆದರ್ಕೋ ಬೇಡ ಸರ್. ಹಲೋ, ದಯಾನಂದ್ ಅಂತ ಮಾತಾಡೋದು, ಪೊಲೀಸ್ ಸ್ಟೇಷನ್. ಮಿಸ್ಟರ್ ದಯಾನಂದ್, ಇಷ್ಟೆಲ್ಲ ನಿಮ್ಮಿಂದಲೇ ಆಗಿದ್ದು. ಹೌದು, ನಿಮ್ಮಿಂದಲೇ. ಆ ಕೊಲೆಗಾರ ನಿಮಗೆ ಫೋನ್ ಮಾಡ್ದ, ಅವನು ನಿಮ್ಮನ್ನು ಹೆದರ್ಸ್ದ, ಆದ್ರೂ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರಿ. ನಮಗೊಂದು ಫೋನ್ ಮಾಡಬಾರ್ದಾಗಿತ್ತ? ಚಚೇ, ಬಹಳ ತಪ್ಪು ಮಾಡ್ಬಿಟ್ರಿ ಮಿಸ್ಟರ್ ದಯಾನಂದ್, ಬಹಳ ತಪ್ಪು ಮಾಡ್ಬಿಟ್ರಿ. ನಾನು ಫೋನ್ ಮಾಡಿದ್ರೆ ತಾನೇ ನೀವೇನ್ ಮಾಡ್ತಿದ್ರಿ ಇನ್ಸ್ಪೆಕ್ಟರ್? ನಿಮ್ ಫೋನ್ ನಾ ಟ್ಯಾಪ್ ಮಾಡ್ತಾ ಇದ್ವಿ. ಆ ಕೊಲೆಗಾರ ಎಲ್ಲಿಂದ ಫೋನ್ ಮಾಡ್ದ ಅಂತ ಪತ್ತೆ ಹಚ್ಚಾ ಇದ್ವಿ. ಅದಕ್ಕೆ ಅಂತಲೇ ಪತ್ತೆದಾರಿಲಿ ಇದಕ್ಕೆಲ್ಲ ಬಹಳ ದಾರಿ ಇದೆ ಮಿಸ್ಟರ್ ದಯಾನಂದ್. ಬಟ್ ನೀವು ನಮಗೆ ಕೋಆಪರೇಟ್ ಮಾಡಲಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಸಾರಿ ಹೇಳಿದ್ರಿ ಅಂತ ಸತ್ತಿರೋ ನಾಯಿ ವಾಪಸ್ ಬರ್ತೇನೆ ರೀ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಆ ಬಿಸ್ಕತ್ನ ನಾಯಿ ತಿನ್ಸು. ಅಕಸ್ಮಾತ್ ಏನಾದರೂ ಆ ಬಿಸ್ಕತ್ನ ಮಗು ತಿನ್ಬಿಟ್ಟಿದ್ರಿ ಏನ್ರಿ ಗತಿ? ಇನ್ಸ್ಪೆಕ್ಟರ್ ನಾವು, ನನಗೆ ಗೊತ್ತು ಮಿಸ್ಟರ್ ದಯಾನಂದ್, ಪ್ರತಿಯೊಬ್ಬ ಮನುಷ್ಯನಿಗೂ ದಿಢೀರಂತ ಇಂಥ ಸಮಸ್ಯೆಗಳು ಬಂದಾಗ ಎಂಥವನಾದರೂ ಹೆದರ್ಬಿಡ್ತಾನೆ. ಅಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು. ಆಲ್ ರೈಟ್, ಆಗಿದ್ದಾಯ್ತು, ಇನ್ನು ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆಯಾಗಿರಿ. ನೀವೇನು ಯೋಚನೆ ಮಾಡಬೇಡಿ ಸರ್, ಚಿಟಿಕೆ ಒಡೆಯೋದ್ರೊಳಗಾಗ ಕೊಲೆಗಾರ ನಾನು ಹಿಡಿದಾಕ್ಬಿಡ್ತೀನಿ. ನಿಮ್ಮ ಕೆಲಸನ ನೀವು ಸರಿಯಾಗಿ ಮಾಡ್ರಿ. ಎಸ್ ಸರ್. ಮಿಸ್ಟರ್ ದಯಾನಂದ್, ಒಂದು ಗ್ಲಾಸ್ ನೀರು ಕೊಡ್ತೀರಾ? ಸರ್ ಹಾಗೆ ನನಗೂ ಒಂದು ಲೋಟ ನೀರು ತನ್ನಿ. ರೇ ಆಂಜನಪ್ಪ. ಎಸ್ ಸರ್. ನಾನು ಏನ್ ಕೆಲಸ ಮಾಡ್ತೀನೋ ನೀವು ಅದನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೇನ್ರಿ? ಪ್ರಮೋಷನ್ಗೋಸ್ಕರ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಓಹೋ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನ್ ಸರ್? ನಾಯಿ ತಿಂದು ಉಳಿದಿದ್ದು ಒಂದು ಬಿಸ್ಕೆಟ್ ಇದೆ, ಇದ್ರಲ್ಲಿ ಅರ್ಧ ನಾನ್ ತಿಂತೀನಿ, ಇನ್ನ ಅರ್ಧ ನೀವು ತಿನ್ನಿ. ಅಯ್ಯೋ ಬೇಡಿ ಸರ್, ಇಲ್ಲಿ ಸರ್ವಿಸ್ ಕ್ಲೋಸ್ ಆಗಿ ಮೇಲಿನ ಸರ್ವಿಸ್ ಮಾಡಕ್ ಹೋಗ್ಬೇಕಾಗುತ್ತೆ ಸರ್. ಶಡಪ್. ಚಂದು ಬಂಗಾರ,
ಯಾವಾಗಲೂ ತಲೆ ಮರೆತುಕೊಂಡು ಒಳಗೆ ಇರ್ತಾನೆ. ಇಲ್ಲಿರಬೇಕು. ಏಯ್ ಯಾರು ಒಳಗೆ? ಆಗತ್ತೀ ನಿನ್ನ ಹೆಸರೇನು? ನೀನು ಮಗು ಹೆಸರೆಲ್ಲ ಕೇಳಿದ್ದು, ನಿನ್ನ ಹೆಸರೇನು ಅಂತ? ನನ್ನ ಹೆಸರೇ ಹೇಳಿದ್ದು. ನನಗೆ ಇನ್ನು ಮದುವೆನೆ ಆಗಿಲ್ಲ, ಮಗು ಹೇಗಾಗುತ್ತೆ? ಮದುವೆನೆ ಆಗಿಲ್ಲ, ಯಾಕಾಗಿಲ್ಲ? ಇವತ್ತಿನವರೆಗೂ ನಿನ್ನಂತ ಜೆಂಟಲ್ಮ್ಯಾನ್ ಸಿಗ್ಲಿಲ್ಲ, ಆಗ್ಲಿಲ್ಲ. ಹೇಳು, ಎಷ್ಟು ಬಿಸ್ಕೆಟ್ ಇಟ್ಟಿದ್ಯಾ ನಿನ್ನ ಹತ್ರ? ಬೇಕಾದಷ್ಟಿದೆ. ನಮ್ಮ ಅಣ್ಣ ಕೆಲಸ ಮಾಡೋದೇ ಬಿಸ್ಕೆಟ್ ಫ್ಯಾಕ್ಟ್ರಿಲಿ. ಬಾ, ನನ್ನ ಜೊತೆಲಿ ತೋರಿಸ್ತೀನಿ. ನಾ ಕೇಳಿದ್ದು ಫ್ಯಾಕ್ಟ್ರಿ ಬಿಸ್ಕೆಟ್ ಅಲ್ಲ, ದಯಾನಂದ್ ಸಾಹೇಬರ ಮನೆ ನಾಯಿಗೆ ವಿಷ ಹಾಕೊಂದ್ಯಲ್ಲ, ಆ ವಿಷ ಬಿಸ್ಕೆಟ್. ಅಯ್ಯೋ, ನಾನ್ ವಿಷ ಹಾಕೊಂದ? ಇನ್ನೇ ನಾನ್ ಕೊಂದ? ಆವತ್ತು ದಯಾನಂದ್ ಸಾಹೇಬರ ಜೊತೆಲಿ ನೀನ್ ಜಗಳ ಆಡ್ದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ಸಾರಿ ಕೇಳಿದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ಸಿಟ್ಟಿ ಎದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ನೀನ್ ಹೊಟ್ಟೆ ಊರಿ ಪಟ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆ ಒಂದು ಸೇಡಿಗೆ ಅವ್ರ ಮನೆ ನಾಯಿಗೆ ವಿಷಾಬಿಸ್ಕ ತಿನ್ಸಿ ನೀನ್ ಅದನ್ನ ಕೊಂದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಇಪ್ಪತ್ತು ವರ್ಷದಿಂದ ಈ ಡಿಪಾರ್ಟ್ಮೆಂಟ್ ನಾನು ಸೇವೆ ಮಾಡ್ತಾ ಇದ್ದೀನಿ, ಬುದ್ಧಿ ಖರ್ಚು ಮಾಡ್ತಾ ಇದ್ದೀನಿ, ಆದ್ರೆ ಇನ್ಸ್ಪೆಕ್ಟರ್ ಗ್ರೇಡ್ ಮಾತ್ರ ಬರಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಹೋಗಿ ಹೋಗಿ, ನಾನಾಕ ನಾಯಿ ವಿಷ ಹಾಕಿ ಸಾಯಿಸ್ಲಿ? ಅದನ್ನ ಕಂಡ್ರೆ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಅಸ್ಟೆಂಟ್ ಇನ್ಸ್ಪೆಕ್ಟರ್ ಸಾಹೇಬ್ರೇ. ಬರ್ತೀನಿ. ಈಗ ನನ್ನ ಜೊತೆ ನಡಿ ಸ್ಟೇಷನ್ಗೆ. ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ? ನೀನ್ ಮರ್ಡರ್ ಮಾಡಿದ್ಯಾ? ಸಾಕ್ಷಿ ಇದೆ. ಬಿಡೋದಿಲ್ಲ, ನಾನ್ ಏನಿದ್ರು ಹಿಡಿಯೋದೆ, ಬಿಡೋದು ಕೋರ್ಟ್. ಮರ್ಯಾದೆ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ವಾರಂಟ್ ತಂದು ನೀನ್ ಹೇಳ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇದುವರೆಗೂ ನಾನು ಯಾರನ್ನು ಮರ್ಡರ್ ಮಾಡ್ಲಿಲ್ಲ. ಅಂದ್ಮೇಲೆ ಆ ನಾಯಿನ ಯಾಕ್ರಿ ಮರ್ಡರ್ ಮಾಡ್ಬೇಕು? ಬೇಕಾದ್ರೆ ಆ ಮನೆ ಯಜಮಾನಿ ಸರೋಜಮ್ಮನ್ನೇ ಕೇಳಿ. ಯಾವಾಗ್ಲೂ ಆ ನಾಯಿ ನನ್ನ ಕಂಡ್ರೆ ಅಂತ ಮೈ ಮೇಲೆ ಬಂದ್ಬಿಡ್ತಾಯ್ತು. ಅದಕ್ಕೆ ಆ ಸರೋಜಮ್ಮ ಅದಕ್ಕೆ ನಿನ್ನ ಕಂಡ್ರೆ ಪ್ರೀತಿ ಕಂಡ್ರಿ ಅಂತ ಇದ್ರು. ಪ್ರೀತಿ ಅಂತ ಕಚ್ಬಿಟ್ರೆ ಹೊಟ್ಟೆ ಸುತ್ತಲೂ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಯಾರೇ ಅನ್ಭವಿಸೋದು? ನಿಮಗ್ ಗೊತ್ತಿಲ್ಲ, ನನಗೆ ಆ ನಾಯಿ ಅಂದ್ರೆ ತುಂಬಾ ಪ್ರೀತಿ. ಹೊಗಳಿದ್ರೆ ಅಷ್ಟೇ ಭಯ ಹೆಡ್ ಕಾನ್ಸ್ಟೇಬಲ್. ಹೌದಾ? ನಿಮ್ಮ ಆಣೆ, ನಿಮ್ಮ ಅಪ್ಪ ನಾಣೆಗೂ, ನಿಮ್ ತಾತ ನಾಣೆಗೂ. ಏನ್ ಇವಳು ಆಣೆ ಮಾಡಿ ನಮ್ಮ ಹುಂಶಾನೆ ಕೊಲ್ತಾ ಇದ್ದಾರಲ್ಲ, ನಾನ್ ಹೇಳೋದಷ್ಟು ಕೇಳ್ಬೇಕು? ಏನ್ರಿ ಕೇಳೋದು? ಕೇಳೋಕೆ ಏನಿದೆ ಅಂತ? ದೊಡ್ಡದಾಗಿ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ನಾನು ಹೆದರ್ಕೊಂಡು ಬಿಡ್ತೀನ? ಅಯ್ಯೋ, ಯಾಕಮ್ಮ ಅಳ್ತೀಯಾ? ನಾನ್ ನಿನ್ ಬೈದೇನಮ್ಮ? ಅಯ್ಯೋ, ನಾನ್ ನಿನ್ ಹೊಡ್ತೇನಮ್ಮ? ನೀನ್ ಅಳಬೇಡಮ್ಮ, ನೀನ್ ಅಳಬೇಡ. ಇದನ್ನ ಯಾರು ನಮ್ಮವ್ರು ನೋಡ್ಬಿಟ್ರೆ ಮೊದಲೇ ನನಗ್ ಪ್ರಮೋಷನ್ ಕೋತ. ಈ ಕೇಸ್ ನನ್ನ ಮೇಲೆ ಹಾಕಿ ನನಗೆ 6 ತಿಂಗಳು ಸಸ್ಪೆಂಡ್ ಮಾಡ್ಬಿಡ್ತಾರಮ್ಮ. ವಿರಾಜನೇಯ, ಆ ನಾಯಿ ಏನೋ ವಿಷಾಬಿಸ್ಕ ತಿಂದು ಸತ್ತೋಯ್ತು. ಆ ಕೇಸ್ ಹಿಡಿಯೋದೊಳಗಾಗ ನನ್ನ ನಾಯಿಪಾಡು ತಂದಿಟ್ಟಿಯಲ್ಲೋ ಅಪ್ಪ. ಇವಳು ಬೇರೆ ಲವನು ಕೊಡ್ತಾ ಇದ್ದಾನೆ. ಕಾಸ್ಟೇಬಲ್, ಇದನ್ನ ಈಗಲೇ ಡೆವಲಪ್ ಮಾಡಿ ಪ್ರಿಂಟ್ ನನ್ನ ಟೇಬಲ್ ಮೇಲೆ ತಂದಿಡು. ಓಕೆ ಸರ್. ಮಿಸ್ಟರ್ ದಯಾನಂದ್, ಈ ಪೀಸು ಯಾವುದೋ ಪ್ರೋಗ್ರಾಮ್ ನ ಇನ್ವಿಟೇಷನ್ ನ ಒಂದು ಚೂರು ಅಂತ ಕಾಣುತ್ತೆ. ಇನ್ಸ್ಪೆಕ್ಟರ್, ಈ ಕಾರ್ಡ್ ಒಂಚೂರು ನನ್ನ ಕೆಲ್ ಸಿಕ್ಕಿದೆ ಅಂತ ತಿಳ್ಕೊಂಡು ಆ ಬಾಸ್ಟರ್ ನನ್ನ ಕೊಲೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದ. ಸರ್, ನನ್ನೊಂದು ಐಡಿಯಾ. ದಯಾನಂದ್ ಸಾಹೇಬ್ರೆ, ಅವನ್ ನಿಮಗೆ ಇಷ್ಟು ಕಿರುಕುಳ ಕೊಡೋದು ನೋಡಿದ್ರೆ ರಿಯಲಿ ಇದು ಲವ್ ಲೆಟ್ರೇ ಸರ್. ಏ ಅಂಜನಪ್ಪ, ನಿಮ್ ಬುದ್ಧಿ ಹೀಗೆ ಮುಂದುವರಿತಿದ್ರೆ ಪ್ರಮೋಷನ್ ಸಿಗಲ್ಲ, ರಿವರ್ಷನ್ ಆಗುತ್ತೆ. ಎಸ್ ಸರ್. ಹಲೋ ಸರ್.
ಕೊಲೆ ಪ್ರಯತ್ನ ನಡೆಯೋಕೆ ಮೊದಲು ಇಡೀ ಇನ್ವಿಟೇಷನ್ ಕಾರ್ಡು ಕೊಲೆಗಾರನ ಜೋಬಲ್ಲಿದ್ದಿರಬೇಕು. ಕೊಲೆ ಗಡಿಬಿಡಿಲಿ ಬಾಲಕೃಷ್ಣ ಕೊಲೆಗಾರ ಇಬ್ಬರೂ ಸಿಕ್ಕಾಬಟ್ಟೆ ಎಳೆದಾಡ್ತಿದ್ದಾಗ ಕಾರ್ಡು ಬಾಲಕೃಷ್ಣ ಅವ್ರ ಕೈಯಲ್ಲಿ ಸಿಕ್ಕಿ ಹರಿದು ಹೋಗಿ ಈ ಚೂರು ಬಾಲಕೃಷ್ಣ ಅವ್ರ ಕೈಯಲ್ಲಿ ಉಳಿದು ಹೋಗಿರಬೇಕು. ಹಾಗಾಗಿದೆ ಅಂತ ಕೊಲೆಗಾರನಿಗೆ ಆಮೇಲೆ ಗೊತ್ತಾಗಿರ್ಬೇಕು. ಆದ್ರೆ ಏನಾಯ್ತು ಸರ್? ಏನೂ ಆಗಿಲ್ಲ, ನಿಮ್ಮ ತಲೆ ಮೇಲೆ ಯಾವ ಪರಿಣಾಮನೂ ಆಗಿಲ್ಲ, ಸುಮ್ಮನಿರ್ರಿ. ಸರ್, ಈ ಕಾರ್ಡ್ ಚೂರಿಗೆ ಅಂತ ದೊಡ್ಡ ಇಂಪಾರ್ಟೆನ್ಸ್ ಏನಿರ್ಬೋದು? ನೋಡಿ, ಯಾವುದೇ ಅಪರಾಧಿ ತನ್ನ ಅಪರಾಧ ಸಾಬೀತಾಗುವುದಕ್ಕಿರೋ ಸಾಕ್ಷಿಗಳನ್ನ ನಾಶ ಮಾಡೋಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಕೊಲೆಗಾರನಿಗೆ ಮೊದಲು ಈ ಕಾಗದದ ಚೂರನ್ನ ನಾಶ ಮಾಡಬೇಕು ಅಂತ ಹಠ. ಮಿಸ್ಟರ್ ದಯಾನಂದ್, ನಾನೊಂದು ಕೆಲಸ ಮಾಡ್ತೀನಿ. ಈ ಕಾರ್ಡ್ ಯಾವ ಪ್ರೆಸ್ನಲ್ಲಿ ಪ್ರಿಂಟ್ ಆಗಿದೆ, ಫಂಕ್ಷನ್ ಯಾವುದು, ಎಲ್ಲಿ ನಡೆಯುತ್ತೆ, ಇದರ ಆರ್ಗನೈಸರ್ ಯಾರು ಅಂತ ಪತ್ತೆ ಮಾಡ್ತೀನಿ. ನಾನೊಂದು ಐಡಿಯಾ ಕೊಡ್ಲ ಸರ್. ಆ ಇನ್ವಿಟೇಷನ್ ಚೂರ್ನ ದಯಾನಂದ್ ಸಾಹೇಬರ್ ಕೈಯಲ್ಲಿ ಕೊಟ್ಟು ಬಿಡಿ. ಅವರು ಇದನ್ನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡ್ಲಿ. ಆಗ ಕೊಲೆ ಮಾಡಿದವರು ಇವ್ರನ್ನ ಫಾಲೋ ಮಾಡ್ಲಿ, ಇವರು ಅವನ ಹತ್ರ ಸಿಕ್ಕಾಕೊಳ್ಳಿ, ಇಬ್ರು ಚೆನ್ನಾಗಿ ಓಡಾಡ್ಲಿ, ಅಲ್ಲಿಂದ ಅವ್ರು ಬದುಕಿ ಇಲ್ಲಿಗೆ ಬರ್ಲಿ, ಯಾರು ಯಾರು ಅನ್ನೋ ಡೀಟೇಲ್ ಎಲ್ಲ ನಮಗೆ ಹೇಳಿ, ಆಮೇಲೆ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿಡ್ದು ಬಿಡಬಹುದು ಸರ್. ಆಗಿದೆ ಸರ್. ಶಟ್ ಅಪ್ ಅಪ್ಪ ಗಾಂಪರ್ ಹೊಡಿಯ, ಸ್ವಲ್ಪ ಸೋಮನಿರ್ತೀಯ? ಎಸ್ ಸರ್. ಏನು ಮಿಸ್ಟರ್ ದಯಾನಂದ್, ಏನು ವಿಷಯ ಮಾಡ್ತಿದ್ರ? ಏನೂ ಇಲ್ಲ. ಒಂದು ಕೆಲಸ ಮಾಡಿ, ಆ ಕೊಲೆಗಾರ ನಿಮಗೆ ತಿಳಿಸಿದ ಹಾಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಆ ಬೋಸ್ ರೋಡಿನ ಸರ್ಕಲ್ ಕಾರ್ನರ್ನಲ್ಲಿ ನಿಂತಿದ್ರು. ನಾವು ಈ ಮೂವಿ ಕ್ಯಾಮರಾದಲ್ಲಿ ಅದೇ ಕಾರ್ನರ್ ಸರ್ಕಲ್ ಎದುರು ಬಿಲ್ಡಿಂಗ್ನಿಂದ ನಿಮ್ಮ ಹತ್ರ ಬರೋ ವ್ಯಕ್ತಿಗಳನ್ನೆಲ್ಲ ಪಿಕ್ಚರೈಸ್ ಮಾಡ್ತಾ ಇರ್ತೀವಿ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ವಿಷಯ ನಮಗೆ ತಿಳಿದಿದೆ ಅಂತ ಅವನಿಗೆ ಗೊತ್ತಾದರೆ ತುಂಬ ಡೇಂಜರ್. ಹಾಗಾದ್ರೂ ಮಾಡಿ ಆ ಕೊಲೆಗಾರನ ಸೆರೆ ಹಿಡಿಯೋದ್ರಿಂದ ನೀವು ನ್ಯಾಯಕ್ಕೆ ಸಮಾಜಕ್ಕೆ ಸೇವೆ ಮಾಡಿದಾಗತ್ತೆ. ಏನು ಹೇಳ್ತೀರಾ? ಆಗಲಿ ಸರ್, ಐ ವಿಲ್ ಡು ಇಟ್. ಪೊಲೀಸ್ ಅಂತ ಕರ್ಕೊಂಡು ಬಂದ್ಯ. ಮನೇಲಿ ಇರೋ ನಿನ್ ಹೆಂಡತಿ ಮುಗಿದ್ರೆ ಏನಾಗುತ್ತೆ ಅನ್ನೋದು ಮರ್ತುಬಿಟ್ಟೆ ಬಾರ್ತಿ.
ಆಂಜನಪ್ಪ ಸಾರಿ ಸರ್ ವೆರಿ ಸಾರಿ ಸರ್ ಸ್ಟಾರ್ಟ್ ದಯಾನಂದ್ ನೀವು ಇವತ್ತು ಡಿಸ್ಕೋ ಟಿವಿ ಹತ್ರ ನಿಂತಿದ್ದಾಗ ಈ ಗುಂಪಿನಲ್ಲಿ ಯಾವನೋ ಒಬ್ಬ ಆ ಕಾಗದ ಚೂರನ್ನ ನಿಮ್ ಜೊಬ್ನಲ್ಲಿ ಇಟ್ಟಿರ್ಬೇಕು ಆ ವ್ಯಕ್ತಿ ಚೆಹರೆನ ನೀವು ಗಮನಿಸಿದ್ರ ಇಲ್ಲ ಸರ್ ಅಷ್ಟು ಹತ್ರ ಬಂದಿದ್ದ ಮನುಷ್ಯನ ನೀವು ಗಮನಿಸ್ಲಿಲ್ವಾ ಆ ಸಮಯದಲ್ಲಿ ಸ್ವಲ್ಪ ಗಾಬರಿ ಆಗಿದ್ದೆ ಯಾರು ಬಂದ್ರು ಯಾರು ಹೋದ್ರು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ ಇವತ್ತೇ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಪ್ಲಾನ್ ಹಾಕೊಂಡ್ವಿ ಫೇಲ್ ಆಯ್ತು ದಯಾನಂದ್ ಈ ಎರಡು ಮೂರು ದಿವಸದಿಂದ ನೀವು ನೋಡಿದ ಹಾಗೆ ಈ ಗುಂಪಿನಲ್ಲಿ ಯಾರಾದರೂ ಇದ್ದಾರಾ ಇಲ್ಲ ಸರ್ ಯಾರು ಇಲ್ವಾ ನೋಡ್ಲಿಲ್ಲ ಓ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಈಗಲೇ ನೇರವಾಗಿ ಆಸ್ಪತ್ರೆಗೆ ಹೋಗೋಣ ಮಿಸ್ಟರ್ ಬಾಲಕೃಷ್ಣ ಅವರನ್ನ ನಾವು ಭೇಟಿ ಮಾಡೋಣ ಅಕಸ್ಮಾತ್ ಅವ್ರಿಗೇನಾದರೂ ಪ್ರಜ್ಞೆ ಬಂದಿದ್ರೆ ಅವ್ರ ಬಾಯಿಂದ ಆ ಕೊಲೆಗಾರ ಯಾರು ಅಂತ ತಿಳ್ಕೊಬಹುದು ಇವತ್ತು ಫೇಲ್ ಆದ್ವಿ ನಾಳೆ ಸಕ್ಸಸ್ ಆಗ್ಬಹುದು ಕಮಾ ಬನ್ನಿ ಹಲೋ ಡಾಕ್ಟರ್ ಹಲೋ ಮಿಸ್ ನಾಗೇಗೌಡ ಹೌ ಆರ್ ಯು ಓಕೆ ಫೈನ್ ಹೇಗಿದ್ದಾರೆ ನಮ್ಮ ಪೇಷಂಟು ಹಾಗೆ ಇದ್ದಾರೆ ಹಲೋ ಡಾಕ್ಟರ್ ಹಲೋ ಇವ್ರ ಪರಿಚಯ ಇದೆಯೋ ನಿಮಗೆ ಶೂರ್ ಮಿಸ್ಟರ್ ದಯಾನಂದ್ ಅಂತ ಒಳ್ಳೆ ವ್ಯಕ್ತಿನ ಯಾರು ಮರೆಯೋಕ್ಕಾಗಲ್ಲ ತುಂಬಾ ಹೊಗಳ್ಬಿಡಿ ಡಾಕ್ಟರ್ ನೀವು ಇಷ್ಟೊಂದು ಹೊಗಳಿದ್ರೆ ನನಗೆ ನಾಚಿಕೆ ಆಗುತ್ತೆ ನೋಡ ನೀವ್ಯಾಕೆ ನಾಚ್ಕೋಬೇಕು ನಮ್ಮ ಇನ್ಸ್ಪೆಕ್ಟರ್ ನಾಚ್ಕೋಬೇಕಷ್ಟೇ ಮಿಸ್ಟರ್ ದಯಾನಂದ್ ನಾನು ಇವನು ಫ್ರೆಂಡ್ಸು ಜೊತೆಗೆ ಚೆಡ್ಡಿ ದೋಸ್ತಿಗಳು ಅದಕ್ಕೆ ಹೀಗೆ ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ ನೀವೇನ್ ತಿಳ್ಕೊಬೇಡಿ ಡಾಕ್ಟರ್ ಎಸ್ ನಮ್ಮ ಪೇಷಂಟ್ಗೆ ಜ್ಞಾನ ಯಾವಾಗ ಬರುತ್ತೆ ಹೇಳೋ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್ ಚಾನ್ಸ್ ಇಲ್ವೋ ಚಾನ್ಸಸ್ ಏನೋ ಇದೆ ಹಾರ್ಟ್ ಬೀಟಿಂಗ್ ಚೆನ್ನಾಗಿದೆ ಬ್ಲಡ್ ಪ್ರೆಷರ್ ಮಾಮೂಲಾಗಿದೆ ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳೋ ಸಾಧ್ಯ ಇಲ್ಲ ಏಯ್ ಎಂಥ ಡಾಕ್ಟರ್ ನೀನು ಕಂತ್ರಿ ಡಾಕ್ಟರ್ ಒಂದು ಪೇಷಂಟ್ಗೆ ಹೋಗಿರೋ ಜ್ಞಾನನ ಮತ್ತೆ ತರಿಸಕ್ಕಾಗ್ಲಿಲ್ಲ ನಿನ್ ಕೈಲಿ ಹೋಗಲೇ ಹೋಗ ಎಂತ ಇನ್ಸ್ಪೆಕ್ಟರ್ ನೀನು ಒಬ್ಬ ಕೊಲೆಗಾರನ ಪತ್ತೆ ಹಚ್ಚಕ್ಕಾಗಲ್ಲ ನಿನ್ ಕೈಲಿ ಐ ಸೇ ಶಟ್ ಅಪ್ ಎಸ್ ಸರ್ ಹಾಗಾದ್ರೆ ಡಾಕ್ಟರ್ ಆಗಿ ನಿಮ್ ಕೈಲಿ ಯಾವ ಭರವಸೆನೂ ಕೊಡಕ್ಕಾಗಲ್ಲ ಇಂಥ ಸಮಸ್ಯೆಗಳಲ್ಲಿ ಸಂದರ್ಭಗಳಲ್ಲಿ ಯಾವ ಡಾಕ್ಟರ್ ಭರವಸೆ ಕೊಡಕ್ಕಾಗಲ್ಲ ಯಾವ ಪೊಲೀಸರು ಕೊಡಕ್ಕಾಗಲ್ಲ ಹೌದು ಪ್ರಾಣ ದೇವ್ರ ಕೈ ಎಸ್ ಏನ್ರಿ ಇದು ತೆಗಿರಿ ಕಾಲ ಯಾಕೆ ತೆಗಿಬೇಕು ಕಾಲ ನನಗೇನು ಲೈಸೆನ್ಸ್ ಇಲ್ವಾ ಕುತ್ತಿಗೆ ನಾನು ಕಟ್ಟಿರೋ ತಾಳೆ ಹೊಳಿತಾ ಇದೆ ಬೇಕಾದ್ರೆ ನೋಡ್ಕೋ ಪ್ರೂಫ್ ನಾ ನೀವು ಕಟ್ಟಿರೋ ತಾಳಿನೂ ಇದೆ ಜೊತೆಗೆ ಚಂದನು ಇದ್ದಾನೆ ಏನಪ್ಪ ನಿನಗಿಂದ ನಿದ್ದೆ ಬರ್ಲಿಲ್ವಾ ನನಗೆ ಸ್ವಲ್ಪ ಕೆಲಸ ಇದೆಪ್ಪ ನೀನು ಹೋಗಿ ಮಲ್ಕೋ ಜುಲೈ ಅವನಿಗಿನ್ನ ನಿದ್ದೆ ಬಂದಿಲ್ಲ ಅವನಿಗೂ ನಿದ್ದೆ ಬರುತ್ತೆ ನಿನಗೂ ನಿದ್ದೆ ಬರುತ್ತೆ ನನಗೂ ನಿದ್ದೆ ಬರುತ್ತೆ ಸ್ವಲ್ಪ ಇರಿ ನೋಡು ಚಂದಕ್ಕೆ ನಿದ್ದೆ ಬರ್ತಾ ಇದ್ದೆ ಕರ್ಕೊಂಡೋಗಿ ಮಲ್ಕ ಗುಡ್ ನೈಟ್ ಚಂದು ಗುಡ್ ನೈಟ್ ಚಂದು ಜುಲಿ ಮಗು ಜೊತೆ ನೀನು ಮಲ್ಕೊ ಊಟ ನಾನೇ ರೆಡಿ ಮಾಡ್ಕೊಳ್ತೀನಿ ಹೌದು ನೀನು ಮಗು ಜೊತೆ ಮಲ್ಕೊ ಅಮ್ಮವ್ರ ಊಟ ರೆಡಿ ಮಾಡ್ತಾರೆ ಊಟನ ರೆಡಿ ಮಾಡ್ತಾರೆ ನೀವು ತುಂಬಾ ಕೆಟ್ಟೋದ್ರಿ ಕೆಟ್ಟೋದೆ ಅಂದ್ರೇನು ಅಲ್ರಿ ಮಗು ಎದುರಿಗಿದ್ದಾಗ್ಲೂ ನನ್ನ ನೋಡಿದ್ರೆ ಒಳ್ಳೆ ತಿಂಡಿ ಕಂಡ ಹಾಗಾಗ್ತಿರಲ್ಲ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಕೊಂಡು ಮನೆಗೆ ಬರೋ ಗಂಡನಿಗೆ ಹೆಂಡತಿ ತಾನೆ ಒಳ್ಳೆ ತಿಂಡಿ ಜೂಲಿ ಬರ್ತಾಳ್ರಿ ಅವ್ರ ಅಮ್ಮ ಬರ್ಲಿ ಬರ್ತಾಳೆ ನೋಡ್ತಾಳೆ ಹೋಗ್ತಾಳೆ ನೀನು ಅಷ್ಟೇ
100% ಲಡ್ಡು ಆಗುತ್ತೆ. ನಿಮಗೆ ನಾಪಕ ಇದೆಯಾ? ನೀವು ಕೆಲಸಕ್ಕೆ ಸೇರಿ ನಾವು ಈ ಮನೆಗೆ ಬಂದು 3 ವರ್ಷ ಆಗಿ 4ನೇ ವರ್ಷ ರನ್ನಿ. ಹೌದು 4 ವರ್ಷ ಆದ್ರೆ ಈಗೇನು ಮರ್ತು ಬಿಟ್ರಾ? ಅಯ್ಯಯ್ಯೋ ಏನ್ರಿ ಇದು ಲೈಟ್ ಎಲ್ಲ ಹುಟ್ಟೋಯ್ತು. ಒಳ್ಳೆದಾಯ್ತು ಬಾ. ಅಯ್ಯಯ್ಯೋ ಅಲ್ಲಿ ನೋಡ್ರಿ ಏನೋ ಗಲಾಟೆ ನಡೀತಾ ಇದೆ. ಲೈಟ್ ಹೋದ್ರು ಗಲಾಟೆ, ಲೈಟ್ ಇದ್ರು ಗಲಾಟೆ, ಒಳ್ಳೆ ತೊಂದ್ರೆ ಮೇಲೆ ತೊಂದ್ರೆ ನನಗೆ. ವಾಚ್ಮನ್, ವಾಚ್ಮನ್ ವಾಚ್ಮನ್ ಏ ವಾಚ್ಮನ್ ಏನಾಗಿದೆ? ಯಾವನ ಫ್ಯೂಸ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಫ್ಯೂಸ್ ಕಿತ್ಕೊಂಡೋಗಿದ್ದಾನ? ಅದೇಕ್ ಸಾಧ್ಯ? ಒಂದು ಫ್ಯೂಸ್ ಕದಿಯಕ್ಕೆ ಯಾರು ಬರ್ತಾರೆ? ಫ್ಯೂಸ್ ಕ್ಯಾರಿಯರ್ ತರ ಕಳಿಸಿದ್ದೇನೆ, ಬಂದ ತಕ್ಷಣ ರೆಡಿ ಮಾಡ್ಬಿಡ್ತೀನಿ ಸರ್. ಓಕೆ. ಚಾಕುಯಿಂದ ಕಿವಿದೆ, ನನ್ನ ನಾಯಿ ಸಾಯಿಸಿದೆ, ಇವತ್ ಕ್ಯೂಸ್ ಕಿತ್ತು ನನ್ನ ಹೆಂಡತಿ ಕೊಲೆ ಮಾಡಕ್ ಬಂದಿದ್ಯಾ? ಬಿಡ್ರಿ ನನ್ನ, ಇವನಿಂದ ಎಷ್ಟು ಚಿತ್ರ ಹಿಂಸೆ ಅನುಭವಿಸಿದ್ರಿ ಅಂತ ನನಗೆ ಗೊತ್ತು. ನೀವ್ಯಾರು ಇವನ ಬಿಡೇನಕ್ಕೆ? ನಾವಾ? ಇಲ್ಲ ನೈಟ್ ಡ್ಯೂಟಿ ಮಾಡ್ತಿರೋ ಸೇಡಿಗಳು. ಈ ಕಳ್ಬಡ್ಡಿ ಮಗ ಇಲ್ಲಿ ಬಾಯ್ ಬಿಡಕ್ಕಿಲ್ಲ ಸರ್, ಸ್ಟೇಷನ್ ಕರ್ಕೊಂಡೋಗಿ 4 ಬಿಗಿದ್ರೆ ತಾನೇ ಬಾಯ್ ಬಿಡ್ತಾನೆ. ನೋಡಿಮ್ಮ,
ನಿಮ್ಮ ಕೈಗೆ ಚಾಕು ಕೊಟ್ಟು ಓಡಹೋದನು ಯಾರು ಅಂತ ಇವರಲ್ಲಿ ಗುರುತು ಹಿಡಿತೀರಾ? ಅಂದಾಗೆ ನಾನು ಅವನು ಗುರುತು ಹಿಡಿದು ಬಿಟ್ರೆ, ಅವನು ನನ್ನನ್ನು ಗುರುತು ಹಿಡ್ಕೊಂಡು ನನ್ನನ್ನು ಸಾಯಿಸೋ ಪ್ರಯತ್ನ ಪಟ್ರೆ. ನೀವೇನು ಹೆದರ್ಕೋಬೇಡಿಮ್ಮ, ಧೈರ್ಯವಾಗ ಅವನು ಯಾರು ಅಂತ ತೋರಿಸಿ. ಇವರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಡ್ವಾ. ನಾನು ನನ್ನ ಅದೃಷ್ಟಕ್ಕೆ ಥ್ಯಾಂಕ್ಸ್ ಹೇಳ್ಕೋಬೇಕು ಇನ್ಸ್ಪೆಕ್ಟರ್. ಸದ್ಯಕ್ಕೆ ಎಲ್ಲ ಟೆನ್ಷನ್ ಕಡಿಮೆ ಆಯ್ತು. ಹಾ ನೋಡಿ, ಮನೇಲಿ ನಿಮ್ಮ ಮಿಸಸ್ಗೆ ಧೈರ್ಯ ಹೇಳಿ, ಅಪರಾಧಿ ಸಿಕ್ಬಿಟ್ಟ, ಇನ್ಮೇಲೆ ಏನು ಯೋಚನೆ ಮಾಡಬೇಡಿ ಅಂತ. ಮೊದಲು ಹೇಳ್ತೇನೆ, ನಾನು ಬರಲ್ಲ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಸರ್ ಸರ್, ಒಂದು ನಿಮಿಷ ಸರ್. ಸರ್, ನಾನು ಈಗ ಬರೀ ಕಳ್ಳ ಅಲ್ಲ ಸರ್, ಕೊಲೆ ಮಾಡಿದ ಅಪರಾಧಿ. ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದು ಆ ದೇವರೇ ಬಲ್ಲ. ಸರ್, ನನ್ನನ್ನು ತಪ್ಪಾಗಿ ತಿಳ್ಕೋಬೇಡಿ ಸರ್. ನೀವು ಜಾಮೀನು ಕೊಟ್ಟು ನನ್ನನ್ನು ಬಿಡಿಸಿ ಅಂತ ನಾನು ಕೇಳ್ತಾ ಇಲ್ಲ ಸರ್. ಮತ್ತೆ ಏನಾಗ್ಬೇಕು ನನಗೀಗ ಸರ್? ನಾಳೆ ನನ್ನ ಮಗಳ ಮದುವೆ, ಮಂಗಳಸೂತ್ರಕ್ಕೆ ಹಣ ಹೊಂದಿಸ್ಬೇಕು ಅಂತ ಮನೆ ಬಿಟ್ಟು ಹೊರಟೆ. ಸ್ವಲ್ಪ ತಪ್ಪೆಜ್ಜೆ ಇಟ್ಟೆ ನಿಜ, ಆದ್ರೆ ಈಗ ಸಿಗಾಕೊಂಡ್ಬಿಟ್ಟೆ ಸರ್. ದಯವಿಟ್ಟು ನೀವು ನಮ್ಮ ಮನೆಗೆ ಹೋಗಿ ತಾಯಿ ತಬ್ಬಲಿ ನನ್ನ ಮಗಳಿಗೆ ಒಂದು ಮಾತು ಹೇಳಿ ಸರ್. ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ನಿಮ್ಮಪ್ಪ ಊರಿಂದ ಆಚೆ ಹೋದ ಅಂತ ನೀವು ಹೋಗಿ ಹೇಳ್ತಾ ಇದ್ರೆ ನನ್ನ ಮಗಳ ಮದುವೆ ನಿಂತೋಗುತ್ತೆ ಸರ್, ನಿಂತೋಗುತ್ತೆ. ನಿಮ್ಮ ಮನೆಯಲ್ಲಿ ನಿನ್ನ ಹೆಸರೇನು? ನನ್ನ ಹೆಸರು ಕೃಷ್ಣಪ್ಪ ಅಂತ, ನನ್ನ ಮಗಳ ಹೆಸರು ಸರಸ್ವತಿ, ಮನೆ ನಂಬರ್ 16 RLN ಬೀದಿ ಶ್ರೀರಾಮ್ಪುರ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್, ನನ್ನ ಅಡ್ರೆಸ್ ಪೊಲೀಸರಿಗೆ ಮಾತ್ರ ತಿಳಿಸ್ಬೇಡಿ ಸರ್. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಒಬ್ಬ ಬಡವನ ಮಗಳು ಇನ್ನೊಬ್ಬರ ಮನೆ ಸೊಸೆ ಆಗ್ಬೇಕಾದ್ರೆ ಎಷ್ಟು ಗಂಡಾಂತರ ಇದೆ ಅಂತ. ಇನ್ನೊಂದು ಗಂಟೆ ಕೇಳಿದ್ರೆ ಹಸೆ ಮನೆ ಮೇಲೆ ಕೂತ್ಕೋಬೇಕು. ಹಸೆ ಮನೆ ಮೇಲೆ ಕೂತ್ಕೊಳ್ಳೋ ಸೌಭಾಗ್ಯ ನಂಗೆ ಎಲ್ಲಿದೆ ದೊಡ್ಡಮ್ಮ? ಅಪ್ಪನೇ ಇನ್ನು ಬರ್ಲಿಲ್ವಲ್ಲ. ಅಲ್ಬೇಡ ಅಮ್ಮ, ಕೃಷ್ಣಪ್ಪ ದೊರೆದಾರ? ಯಾರು ಯಾರು ಅವ್ರ ಸ್ನೇಹಿತರು ಕೇಳ್ಕೊಂಡ್ಬಂದಿದ್ದಾರೆ? ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನಿಮ್ ತಂದೆ ಬಂದೇ ಬರ್ತಾರೆ, ನಾನಿದ್ದೀನಿ. ಕೃಷ್ಣಪ್ಪ ಹೊರಗಡೆ ಹೋಗಿದ್ದಾರೆ, ಅವ್ರ ಮಗಳು ಮದುವೆ ಮಾಡಿಸ್ಕೊಟ್ರ ಮಾಂಗಲ್ಯ ಕೊಟ್ಟಿನಿ ಅಂತ ಹೇಳಿ ನೆನ್ನೆ ಹೋದವರು ಇದುವರೆಗೂ ಬರಲಿಲ್ಲ. ತಾಯಿನ ತಬ್ಲಿ ಮಗು ಅಳ್ತಾ ಕೂತಿದೆ. ಅಳ್ಬೇಡಮ್ಮ, ನಿಮ್ ತಂದೆ ಬಂದ್ಬಿಡ್ತಾರೆ. ಮಂಗಳಕ್ಕೆ ಸತ್ರಕ್ಕೆ ಹಣ ಒದಗಿಸ್ಬೇಕು ಅಂತ ಬಂದಿದ್ದೇನೋ ನಿಜ, ಆದರೆ ಅವ್ರಿಗೆ ಯಾವ್ದೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಊರಿಂದ ಆಚೆ ಹೋಗ್ಬೇಕಾಗಿ ಬಂತು, ಹೋಗಿದ್ದಾರೆ, ಬಂದ್ಬಿಡ್ತಾರೆ, ಧೈರ್ಯ ತಂದ್ಕೋ. ಅಯ್ಯೋ, ಎಂಥ ಅನಾಹುತ ಆಗೋದು. ನಾಳೆನೇ ಮುಹೂರ್ತ, ನಮ್ಮ ಪತ್ತಿ ಪ್ರಕಾರ ನಿನ್ನ ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ಇಂಥ ಸಮಯದಲ್ಲಿ ಅವರೇ ದೂರ ಹೋಗಿ ಕೂತ್ಕೊಂಡ್ಬಿಟ್ರೆ ಮದುವೆ ಆಗೋದು ಹೇಗೆ? ಮಂಗಳಸೂತ್ರ ಎಲ್ಲಿಂದ ಬರಬೇಕು?
ಬೇಗನೆ ಉಪಸಾರ ಮಾಡೋರು ಯಾರು? ಮನೆಯಲ್ಲಿ ಒಂದು ನಯ ಪೈಸಕ್ಕೂ ಗತಿ ಇಲ್ಲ. ಅವರು ಒಂದು ತಿಂಗಳಿಂದ ಟೈಫಾಯ್ಡ್ ಆಗಿ ಮನೇಲಿ ಮಲಗಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ಮನೆಯಲ್ಲಿದ್ದ ಹಳೆ ಪಾತ್ರೆಗಳನ್ನೆಲ್ಲ ಮಾರಿ ಹೊಟ್ಟೆ ತುಂಬಿಕೋಬೇಕಾಯ್ತು. ಒಂದ್ ತಿಂಗಳಿಂದ ಕೃಷ್ಣಪ್ಪನ ಹುಷಾರಿರ್ಲಿಲ್ವೇ? ಅಂದ್ರೆ ಅವರು ಒಂದ್ ತಿಂಗಳಿಂದ ಮನೆಯಿಂದ ಆಚೆನೆ ಹೋಗ್ಲಿಲ್ವೇ? ಇಲ್ಲಪ್ಪ, ಮೇಲೇಳೋಕೆ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ. ಇನ್ನು ಆಚೆಗೆ ಹೋಗೋದೆಲ್ಲಿ ಬಂತು? ನಾನೇ ಆಸ್ಪತ್ರೆಗೆ ಹೋಗಿ ದಿನ ಔಷಧಿ ತರ್ತಾ ಇದ್ದೆ. ನಿನ್ನೆ ಸ್ವಲ್ಪ ಜ್ವರ ಬಿಟ್ಟಾಗಿತ್ತು. ಮಂಗಳಸೂತ್ರಕ್ಕೆ ಏನಾದ್ರೂ ಏರ್ಪಾಡ್ ಮಾಡ್ಕೊಂಡು ಬರ್ತೀನಿ ಅಂತ ಆಚೆ ಹೋದ್ರು. ಈಗ ನೀವು ಬಂದು ಈ ರೀತಿ ಹೇಳ್ತಾ ಇದ್ದೀರಾ? ನೋಡಿ ಏನಪ್ಪ ಇದು? ಈ 1000 ರೂಪಾಯಿನ ನಮ್ಮ ಮನೆಗೆ ತಲುಪಿಸ್ಬಿಡಿ ಅಂತ ಕೃಷ್ಣಪ್ಪನವರೇ ನನ್ನ ಕೇಳಿ ಕೊಟ್ಟಿದ್ದಾರೆ. ಅವ್ರು ಬರೋದು ನಿಧಾನ ಆದ್ರೂ ಮದುವೆ ಮಾತ್ರ ನಿಲ್ಲೋದು ಬೇಡ. ತಗೊಳ್ಳಿ ತಗೊಳ್ಳಿ. ಎಂತ ಮಾತಾಡ್ತೀಯಮ್ಮ? ನಿನ್ನನ್ನು ಹಸೆ ಮನೆ ಮೇಲೆ ಕೂರಿಸ್ಬೇಕು ಅಂತ ನಿಮ್ ತಂದೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಅವ್ರಿಗೆ ಮೈ ಹುಷಾರಿಲ್ಲದ್ರೂ ಮಂಗಳಸೂತ್ರಕ್ಕೆ ಹಣ ಬದುಕಿಸಿ ನನ್ನ ಕೇಳಿ ಕೊಟ್ಟು ಕಳಿಸಿದ್ದಾರೆ. ಈ ಸಮಯದಲ್ಲಿ ನೀ ಹಸೆ ಮನೆ ಮೇಲೆ ಕೂತ್ಕೊಳ್ಳೋದನ್ನ ಹೇಗಮ್ಮ? ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಿಲ್ಲಬಾರದು ಅನ್ನೋದೇ ನಿನ್ನ ತಂದೆ ಆಸೆ. ಆಳ್ಬೇಡ, ನಾನು ಹೇಗಾದ್ರೂ ಮಾಡಿ ನಿಮ್ಮ ತಂದೆ ನಿಲ್ಲಿ ಕಳಿಸ್ಕೊಡ್ತೀನಿ. ಬರ್ತೀನಿ ತಾಯಿ, ಬರ್ತೀನಿ. ಐ ಆಮ್ ಸಾರಿ, ವೆರಿ ಸಾರಿ ಮಿಸ್ಟರ್ ದಯಾನಂದ್, ದೊಡ್ಡ ತಪ್ಪಾಯ್ತು. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಐಡಿಯಾ ಕೊಡಲಾ ಸರ್? ಶಟ್ ಅಪ್. ಮಹಾಬುದ್ಧಿವಂತ, ನಿನ್ನ ಐಡಿಯಾನ ನಿನ್ನ ತಲೆಯಲ್ಲೇ ಇಟ್ಕೋ. ದಯಾನಂದ್, ನೀವು ಹೇಳೋದು ನಿಜ. ಒಬ್ಬ ಕೈದಿ ಮಗಳನ್ನ ಮದುವೆ ಆಗೋಕೆ ಯಾರು ತಾನೇ ಮುಂದೆ ಬರ್ತಾರೆ? ಇನ್ಸ್ಪೆಕ್ಟರ್, ನಂದೊಂದು ರಿಕ್ವೆಸ್ಟ್, ಆ ಕೃಷ್ಣಪ್ಪನ ಬಿಟ್ಬಿಡಿ. ನಾನು ಇಟ್ಸ್ ಇಂಪಾಸಿಬಲ್. ಆತ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೆ ಶಿಕ್ಷೆ ಆಗಲೇಬೇಕು. ಅದನ್ನು ಬಿಡೋದು ಹೇಗೆ? ಅದಕ್ಕೆ ಬೇಕಾದ ಜಾಮೀನು ನಾನು ಕೊಡ್ತೀನಿ. ವಾಟ್, ನೀವ? ಹೌದು ಇನ್ಸ್ಪೆಕ್ಟರ್, ಮನುಷ್ಯ ತುಂಬ ಬಡವ, ನೀವು ಸ್ವಲ್ಪ ಕರುಣೆ ಇಡಿ. ಇಂಥ ಸಮಯದಲ್ಲಿ ದಯ ಇಟ್ಟರೆ ಒಂದಲ್ಲ ಒಂದಿನ ಅದರಿಂದ ನಿಮಗೂ ಒಳ್ಳೇದಾಗುತ್ತೆ. ಈ 20ನೇ ಶತಮಾನದಲ್ಲೂ ನಿಮ್ಮಂಥವರಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯನೇ. ಆಲ್ ರೈಟ್ ರೇ ಅಣ್ಣಪ್ಪ. ಎಸ್ ಸರ್. ರೈಟ್ರಿಗೆ ಹೇಳಿ ಇವ್ರ ಕೈಯಲ್ಲಿ ಜಾಮೀನು ತಗೊಂಡು ಅದನ್ನು ಬಿಟ್ಟುಬಿಡಿ. ಎಸ್ ಸರ್. ರೇ ಅಣ್ಣಪ್ಪ. ಸಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಸರ್ವಿಸ್ನಲ್ಲೇ ನಿನ್ನಂತವನ ಈ ತರ ಬಿಡ್ತಾ ಇರೋದು ಇದೇ ಮೊದಲು ನೋಡಿ. ಸದ್ಯಕ್ಕೆ ನಿನ್ನ ಜಾಮೀನು ಮೇಲೆ ಬಿಟ್ಟಿದ್ದೀನಿ, ನೀನು ಹೋಗಬಹುದು. ಮತ್ತೆ ನನ್ಗೆ ಯಾಕೆ ಜಾಮೀನು ಕೊಟ್ರಿ? ಮತ್ತೆ ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ ಮಗಳು ಹಸೆ ಮನೆ ಮೇಲೆ ಕೂತಿದ್ದಾಳೆ, ಮದುವೆ ಗಂಟು ಬರೋತ್ತಾಯ್ತು, ಬೇಗ ಹೋಗಿ ಮನೆಗೆ. ನಾನು ಬೇಡವ ಪತಿ, ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು, ಆಶೀರ್ವಾದ ಮಾತ್ರ ಕೊಡಬಲ್ಲೆ. ನಂದೊಂದು ಮಾತು ನಡೆಸ್ಕೊಡ್ತೀರಾ? ನಿಮಗಾಗಿ ನನ್ನ ಪ್ರಾಣ ಕೊಡ್ತೀನಿ ಪತಿ. ಇನ್ನೊಂದು ಮಾತು ಆಡದೆ ನೇರವಾಗಿ ಮನೆಗೆ ಹೋಗಿ ನಿಮ್ಮ ಮಗಳ ಮದುವೆ ಮುಗಿಸಿ. ಹ್ಮ್, ಹೋಗಿ ಕೃಷ್ಣ. ಮರಿ ಬಾಯಿಲಿ ಇಲ್ಲಿ ನೋಡು, ಚಾಕ್ಲೇಟ್. ಏನಾಯ್ತು ಸ್ಕೂಲಲ್ಲಿ? ಏನಾಯ್ತು ಸ್ಕೂಲಲ್ಲಿ ಹೇಳು. ಮಧ್ಯಾಹ್ನ ಮಕ್ಕಳನ್ನೆಲ್ಲ ಸ್ಕೂಲ್ನಲ್ಲಿ ಆಡೋಕ್ ಬಿಟ್ಟಿದ್ರು. ನಾನು ಅಲ್ಲೇ ಮೇಡಮ್ಗಳ ಜೊತೆ ಮಾತಾಡ್ತಾ ಇದ್ದೆ, ಚಂದೂನು ಅಲ್ಲೇ ಆಡ್ತಾ ಇದ್ದ. 2 ನಿಮಿಷ ಬಿಟ್ಟು ನೋಡ್ತೀನಿ, ಚಂದು ಕಾಣಿಸ್ಲಿಲ್ಲ. ಎಲ್ಲಾ ಕಡೆ ಹುಟ್ಟೆ, ಚಂದು ಸಿಗ್ಲಿಲ್ಲ. ಚಂದನ್ ಒಬ್ಬನೇ ಸ್ಕೂಲಲ್ಲಿ ಬಿಟ್ಟು ಬೇರೆ ಮೇಡಮ್ಗಳ ಜೊತೆ ನಿನಗೇನಿತ್ತು ಮಾತು? ಯು ಇಡಿಯಟ್, ಐ ವಿಲ್ ಕಿಲ್ ದಟ್ ಬಾಸ್ಟರ್ಡ್. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ನಿಮ್ಮ ಮಗುನ ಕಿಡ್ನಾಪ್ ಮಾಡಿದ ವ್ಯಕ್ತಿ ಎಲ್ಲಿದ್ದಾನೆ? ಅವನು ಯಾರು? ಯಾರನ್ನ ಅಂತ ಕೊಲೆ ಮಾಡಕ್ಕೆ ಹೊರಟಿದ್ದೀರಿ?
ನಿಮ್ಮ ಮಗು ಅಪಾಯ ಸ್ಥಿತಿಯಲ್ಲಿದೆ. ಅದನ್ನು ರಕ್ಷಿಸಬೇಕಾದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ತವ್ಯ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇದುವರೆಗೂ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ತುಂಬಾ ಉಪಕಾರ ಮಾಡಿದೆ. ಇನ್ನು ನಿಮ್ಮ ಉಪಕಾರ ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಯುವರ್ ಹೆಲ್ಪ್. ಪೊಲೀಸ್ ಮೈ ಫುಟ್. ಏನ್ ಮಾಡ್ತು ಏನ್ ಮಾಡ್ತು ಪೊಲೀಸ್ ನನಗೆ? ನಿಮ್ಮ ಹೆಂಡತಿ ಮಕ್ಕಳು ಜವಾಬ್ದಾರಿ ನಮಗೆ ಸೇರಿದ್ದು ಅಂತ ಹೇಳಿರಲ್ಲ ನೀವು? ಪೊಲೀಸ್ ರಕ್ಷಣೆ ಇರುವಾಗ ನಿಮ್ಮನ್ನ ಕ್ರಿಮಿನಲ್ ಒಂದ್ ಕೂದಲಷ್ಟು ಅಳ್ಳಾಡಿಸಕಾಗಲ್ಲ ಅಂತ ಭರವಸೆ ಕೊಟ್ಟಿರಲ್ಲ? ಏನಾಯ್ತು ನಿಮ್ ಭರವಸೆ? ಎಲ್ಲಾಯ್ತು ನಿಮ್ ಭರವಸೆ? ನನ್ ಚಂದು ಯಾಗ ಮಾಯ ಆದ? ಇದಕ್ಕೆ ಉತ್ತರ ಹೇಳಿ ಇನ್ಸ್ಪೆಕ್ಟರ್. ಟೆಲ್ ಮಿ ದ ಆನ್ಸರ್. ಹೊರಟೋಗಿಲ್ಲ. ನಿಮ್ ಸಹಾಯ ನನಗೆ ಬೇಕಾಗಿಲ್ಲ. ನಿಮ್ ಪಶ್ಚಾತ್ತಾಪದ ಮಾತುಗಳು ನನಗೆ ಬೇಕಾಗಿಲ್ಲ. ಐ ಸೇ ಯು ಗೆಟ್ ಔಟ್. ಗೆಟ್ ಔಟ್. ದಯಾನ್, ಈ ಸಮಯದಲ್ಲಿ ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ನಿಮ್ ಮಗುಗೆ ರಕ್ಷಣೆ ಕೊಡೋದ್ರಲ್ಲಿ ನಾವು ಫೇಲ್ ಆಗಿದ್ ನಿಜ. ಆದ್ರೆ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ. ನಿಮ್ ಮಗುಗೆ ಯಾವ ತೊಂದರೆನೂ ಆಗದ ಹಾಗೆ ಬಿಡಿಸ್ಕೊಂಬರೋ ಜವಾಬ್ದಾರಿ ನನ್. ಇದಕ್ಕೆ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ. ಹಾ ಜನಪ್ಪ, ಇವ್ರನ್ನೆಲ್ಲ ಕಳ್ಸು. ನಡೀರಿ ನಡೀರಿ ನಡೀರಿ. ನಿಮ್ಮನ್ನು ಸೇರಿಸಿ ಹೇಳಿರೋದು ನೀವು. ನಡೀರಿ. ಸಮಾಧಾನ ಮಾಡ್ಕೋ ಸರ್. ಏನ್ ಸಮಾಧಾನ ಮಾಡ್ಕೊಳ್ಳಿ ಆನಂದ್? ಚಂದೆ ಎಲ್ಲಿದಾನು? ಏನ್ ಮಾಡ್ತಿದ್ದಾನೋ? ಊಟ ಮಾಡಿದ್ನೋ ಇಲ್ವೋ ಆನಂದ್? ನನ್ ಕೈನಲ್ಲಿ ಊಟ ಮಾಡದೆ ಹೋದ್ರೆ ಅವನು ಊಟನೂ ಮಾಡ್ತಿರ್ಲಿಲ್ಲ. ನನಗ್ ಚಂದ ತಂದ್ಕೊಡಿ. ನಿನ್ ಚಂದ ಬೇಕು. ನನಗ್ ಚಂದ ಬೇಕು. ಹಲೋ. ಹಲೋ ಪಾರ್ಟಿ. ಯು ಸನ್ ಆಫ್ ಎ ಬಿಚ್. ಈಗ ಹೇಗಿದೆ ಮನೆ ವಾತಾವರಣ? ನನ್ನ ಮಗು ಎಲ್ಲಿ? ಅವ್ನು ಉಳಿಸೋ ಪ್ರಯತ್ನದಲ್ಲಿ ನಿನ್ ಮನೆನೇ ಮುರ್ಕೋಬೇಡ. ನನ್ ಚಂದೋಗೇನಾದ್ರೂ ಹೋದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ ನಾನು. ಐ ವಿಲ್ ಕಿಲ್ ಯು. ಏಯ್ ಪಾರ್ಥಿ, ಯಾಕೆ ಸುಮ್ಮನೆ ಅರ್ಸ್ತಾ ಇದೀಯ? ನನ್ ಮಾತು ಕೇಳು. ಅನ್ಯಾಯ ಕಾಳಾಗ್ಬೇಡ. ಈ ಕೊಲೆ ಬೆದರಿಕೆಗೆಲ್ಲ ಬೇರೆ ಭೂಪ ಅಲ್ಲ ನಾನು. ನೋಡಿದ್ಯಾ ಸುಮ್ಮನೆ? ನೋಡಿದ್ಯಾ, ನಿನ್ ಹೆಂಡತಿನೇ ನನ್ ಮಾತು ಕೇಳ್ತಿದ್ದಾಳೆ. ಪಾಪ ಹೆತ್ ಕರಳು ಮಗು ಬೇಕು ಅಂತ ಕೇಳ್ತಾ ಇದೆ. ಯಾಕೆ ಅವಸರ ಪಡ್ತಾ ಇದೀಯ? ನೀನ್ ವಿದ್ಯಾವಂತ ಬುದ್ಧಿವಂತ, ಸುಮ್ಮನೆ ಗಾಳಿ ಗುದ್ದಿ ಮೈ ನೋಯಿಸ್ಕೋಬೇಡ. ನೋಡು, ನಿನ್ ಕರುಳಿನ ಕುಡಿ ಈ ಕ್ಷಣಕ್ಕೂ ನನ್ ಕೈಲಿದೆ. ಹಠ ಮಾಡಿದೆ ನಿನ್ ಹೆಂಡತಿನ ಕೈಗೆ ಇದ್ಯಾವುದು ಆಗ್ಬಾರ್ದು ಅಂತಿದ್ರೆ ನನ್ ಮಾತು ಕೇಳು. ನೋಡು, ಇರಿಯೋಂಟ್ ನಾವು ಲಿಸನ್. ನಿನ್ ಮನೆ ಬಾಗಲ್ ತೆಗೆದು ನೋಡು, ಆಚೆ ಒಂದ್ ಸಣ್ಣ ಪ್ಯಾಕೆಟ್ ಇದೆ. ಕಮಾನ್ ಗೋ. ವೆರಿ ಗುಡ್. ಮೊದಲು ನನ್ನ ತಂದೆಯಲ್ಲಿ ಹೇಳು. ನಿನ್ ಮಗು ಪ್ರಾಣ ಹೆದರಿಕೆ ಇದೆ ಅಲ್ಲ ನಿನಗೆ? ಆ ಬಾಟಲ್ ಸಿಕ್ತ? ಅದನ್ನ ಓಪನ್ ಮಾಡಿ ನೋಡು. ವಾಟ್? ಅದನ್ನ ಓಪನ್ ಮಾಡುಂತ ಹೇಳದ್ನಲ್ಲ. ಕಮಾನ್ ಓಪನ್ ಇಟ್. ಮಾಡ್ತಾ ಇದೀಯಾ? ಅದ್ರೊಳಗೆ ಏನಿದೆ? ಅದ್ರೊಳಗೊಂದ್ ತಂಡ ಬಾಟ್ಲ್ ಇದೆ. ಅದಕ್ಕೊಂದ್ ಪಿನ್ ಚುಚ್ಚಿದೆ. ಆ ಪಿನ್ ಅಲ್ಲಿ ಏನಿದೆ? ಯಾವುದೋ ಒಂದು ಪೌಡರ್ ಇದೆ. ಫುಲ್ ಪೌಡರ್ ಅಲ್ಲ, ಸಯನೈಡ್. ಸಯನೈಡ್? ಅದನ್ನೇನ್ ಮಾಡ್ಬೇಕು ಹೇಳು. ನೀ ಆ ಪಿನ್ ಅನ್ನು ತಗೊಂಡು ಹೋಗಿ. ಇನ್ನೂ ಸಾಯಲೂ ಬಾರ್ದೆ, ಬದುಕಲೂ ಬಾರ್ದೆ, ಜ್ಞಾನ ಇಲ್ಲದೆ ಬಿದ್ದಿರೋ ಆ ಪಾರ್ಟಿ ಮೈಯಲ್ಲಿ ಚುಚ್ಚಬೇಕು. ಆ ಪಾರ್ಟಿನ ನಿರಂತರವಾಗಿ ಪ್ರಗತಿ ಸೇರ್ಸೋಕೆ ನಾನ್ ಮಾಡಿರೋ ಪ್ಲಾನ್ ಇದು. ಮನುಷ್ಯನೋ ರಾಕ್ಷಸನ ಹೇಳು. ನೋಡು ಪಾರ್ಟಿ, ನೀನ್ ಮೊದಲು ಈ ಕೆಲಸ ಮಾಡಬೇಕು. ಮಾಡ್ಲೇಬೇಕು ಇವತ್ತೇ, ಈಗ್ಲೇ. ಇಲ್ಲ ಅಂದ್ರೆ ನಿನ್ ಕರುಳಿನ ಕುಡಿ. ಹಲೋ 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 ಹಲೋ. ಹೇಳ್ತಾನೆ ನಾನು ಆಸ್ಪತ್ರೆಗೆ ಸಾಗಿಸ್ತಾನಲ್ಲ ಪೇಷಂಟ್ ಮೈಗೆ,
ಈ ಬಿಸಿ ಸೂಜಿನ ಚುಚ್ಚಿಬಿಡ್ಬೇಕಂತೆ. ಚುಚ್ಚಿಬಿಡಿ ಅಣ್ಣ, ಚುಚ್ಚಿಬಿಡಿ. ನಮ್ಮ ಚಂದ್ರು ಸಿಗ್ತಾನೆ, ನಂಗೆ ಚಂದ್ರು ಬೇಕು. ನಾನು ಸಾಯತಕ್ಕ ನಿಮ್ಮನ್ ಕೆಂಪಲ್ಲ, ನಾನು ಸಾಯತಕ್ಕ ನಿಮ್ಮನ್ ಕೆಂಪಲ್ಲ. ಹಾಗಾದ್ರೆ ನನ್ನನ್ನ ಕೊಲೆ ಮಾಡು ಅಂತ ಹೇಳ್ತಿದ್ರು ಸರೋಜ? ನೀವೇನಾದ್ರೂ ಮಾಡಿ, ನನಗೆ ನನ್ನ ಚಂದ್ರು ಬೇಕು, ಚಂದ್ರು ಬೇಕು, ಚಂದ್ರು ಬೇಕು, ಚಂದ್ರು ಏನ್ ಸರ್? ಆ ಐದನೇ ನಂಬರ್ ವಾರ್ಡ್ ಹೋಗಿ ಈ ಬಿಲ್ನ ಕೊಟ್ಟು ಬಾ. ಸರಿ ಹೋಗು. ಏನ್ ಮಿಸ್ಟರ್ ದಯಾನಂದ್ ನೀವಿಲ್ಲಿ? ಮನಸ್ಸು ತಡಿಲಿಲ್ಲ, ಒಂದೇ ಟೆನ್ಷನ್ ಬೇರೆ. ನನಗೆ ಅರ್ಥವಾಗ್ತಾ ಇದೆ. ಪೇಷಂಟ್ ಇನ್ನೂ ಜ್ಞಾನ ಬಂದಿಲ್ಲ. ನಾನು ಹೋಗಿ ನೋಡ್ಬೋದಾ? ಸಾಮಾನ್ಯವಾಗಿ ಪರ್ಮಿಷನ್ ಇಲ್ಲ, ಬಟ್ ಬನ್ನಿ ನನ್ನ ಜೊತೆ. ಇವರು ಪೇಷಂಟ್ ನೋಡ್ಬೇಕಂತೆ, ಒಳಗ್ ಬಿಡು. ಅಣ್ಣ, ನೀವೇ ಅಲ್ವಾ ನಮ್ಮ ಯಜಮಾನನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದು? ಈ ಮಂಗಳೂರು ಸೂತ್ರ ಭದ್ರವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಣ್ಣ. ದೇವ್ ನಿನ್ನ ಎದೆಯಲ್ಲಿ ಎಷ್ಟೊಂದು ಕರುಣೆ ತುಂಬಿದ್ದಾನಪ್ಪ. ಸ್ನೇಹ ಸಂಬಂಧ ಯಾವುದೂ ಇಲ್ದಿರೋ ನನ್ನ ಮಗನ ಬಗ್ಗೆ ಇಷ್ಟೊಂದು ಅನ್ಕಂಪ. ಇಂಥ ಸಮಯದಲ್ಲೂ ನನ್ನ ಮಗನ ಕ್ಷೇಮ ವಿಚಾರಿಸ್ಕೊಳಕ್ ಬಂದಿಯಲ್ಲ. ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಪ್ಪ.
ತಾಳ್ಮೆ ನಿಮ್ಮ ನಿರ್ಧಾರನ ಶ್ಲಾಘನೆ ಮಾಡೋದಕ್ಕೆ ನನಗೆ ಪದಗಳೇ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಎಂಥ ಮನುಷ್ಯಾದರೂ ಕೊಲೆಗಾರ ಹೇಳಿದ ಹಾಗೆ ವಿಷದ ಸೂಜಿನ ಚುಚ್ಚಿಬಿಡ್ತಾ ಇದ್ದ. ಬಟ್ ರಿಯಲಿ ಯು ಆರ್ ಗ್ರೇಟ್. ನಾನೇನು ಗ್ರೇಟ್ ಅಲ್ಲ ಸರ್. ನನಗೆ ಯಾವ ಹೆಸರು ಮೆಟ್ಲುಗಳು ಬೇಕಾಗಿಲ್ಲ. ನಾನು ಯಾವ ಆಸೆಯಿಂದ ನಾ ಮನುಷ್ಯನ ಆಸ್ಪತ್ರೆಗೆ ಸಾಗಿಸ್ತಿಲ್ಲ. ನನಗೆ ಬೇಕಾಗಿದ್ದು ನನ್ನ ಮಗು, ನನ್ನ ಮಗು. ಮೂರು ದಿವಸದಿಂದ ನನ್ನ ಮನೆ ಸ್ಮಶಾನ ಆಗ್ಬಿಟ್ಟಿದೆ. ನನ್ನ ಮಗು ಇಲ್ಲದೆ ನನ್ನ ಹೆಂಡತಿ ಉಚ್ಚಿ ಆಗ್ಬಿಟ್ಟಿದ್ದಾಳೆ. ಇದನ್ನ ನನಗೆ ಬೇಕಾಗಿತ್ತ? ಒಬ್ಬ ಮನುಷ್ಯನ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ದೊಡ್ಡ ಅಪರಾಧನೇ ಆಗೋಯ್ತು. ಇವತ್ತಿನ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಏನು ಪ್ರತಿಫಲ ಸಿಗುತ್ತೆ ಅಂತ ನನಗೀಗ ಅರ್ಥ ಆಯ್ತು. ಸರ್, ಯಾವ ಚಂಡಾಳ ನನ್ನ ಮಗನ ಎತ್ಕೊಂಡೋಗಿದ್ದಾನೋ ಅವನಿಗೆ ತಿರುಗಿ ಬಾಣ ಆಗಿ ನಿಲ್ತೀನಿ. ನನ್ನ ಛಲ ಏನಿದೆ ಅಂತ ತೋರಿಸೇ ತೋರಿಸ್ತೀನಿ. ಟೇಕ್ ಇಟ್ ಈಸಿ ಮಿಸ್ಟರ್ ದಯಾನಂದ್. ಇಲ್ಲಿ ನೋಡಿ, ನಿಮ್ಮ ಮಗುಗೋಸ್ಕರ ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಡಿಪಾರ್ಟ್ಮೆಂಟೇ ಹುಡುಕ್ತಾ ಇದೆ. ಮಿಸ್ಟರ್ ದಯಾನಂದ್, ಆ ಕಾರನ್ನ ಪ್ರಿಂಟ್ ಮಾಡಿದ ಪ್ರೆಸ್ ಯಾವುದು ಅಂತ ಇನ್ವೆಸ್ಟಿಗೇಟ್ ಮಾಡಿದೆ. ಆ ಪ್ರೆಸ್ನ ಹೆಸರು ಸತ್ಯ ಪ್ರಿಂಟಿಂಗ್ ಪ್ರೆಸ್ ಅಂತ. ಪ್ರೋಗ್ರಾಂ ನಡೆಯೋದು ಬಾಂಬೆನಲ್ಲಿ. ಪ್ರೋಗ್ರಾಂ ನಡೆಸ್ತಾ ಇರೋರು ಬಾಂಬೆ ಕರ್ನಾಟಕ ಸಂಘದವರು. ಅಲ್ಲಿಗೆ ಕರ್ನಾಟಕದಿಂದ ತುಂಬಾ ಜನ ಹೋಗ್ತಾರೆ. ನಿಮ್ಮ ಮಗುನ ಕಿಡ್ನಾಪ್ ಮಾಡಿದ ಆ ಕೊಲೆಗಾರನಿಗೂ ಆ ಪ್ರೋಗ್ರಾಮ್ಗೂ ಏನೋ ಸಂಬಂಧ ಇರಬೇಕು ಅಂತ ಕಾಣುತ್ತೆ. ಅವನು ಬಾಂಬೆಗೆ ಹೋಗುವಾಗ ನಿಮ್ಮ ಮಗುನ ಕರ್ಕೊಂಡು ಹೋಗೇ ಹೋಗ್ತಾನೆ. ಯಾಕೆ ಅಂದ್ರೆ ಅಕಸ್ಮಾತ್ ಪೊಲೀಸ್ನವರು ಏನಾದರೂ ಅವನು ಹಿಡಿಯೋ ಪ್ರಯತ್ನ ಪಟ್ಟರೆ ನಿಮ್ಮ ಮಗುನ ಮುಂದಿಟ್ಟು ಅವನು ತಪ್ಪಿಸ್ಕೊಳಕ್ಕೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಾಳೆ ಫಸ್ಟ್ ಫ್ಲೈಟ್ಗೆ ನಾನು ನನ್ನ ವೈಫ್ ಹೋಗ್ತೀವಿ, ನೀವು ಅದೇ ಫ್ಲೈಟ್ ಹೊರಡ್ಬಿಡಿ. ಎಸ್. ಬನ್ನಿ ಬನ್ನಿ. ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ಸಂಘದ 7ನೇ ಕನ್ನಡ ರಾಜ್ಯೋತ್ಸವಕ್ಕೆ ತಾವೆಲ್ಲರೂ ಬಂದದ್ದು ನನಗೆ ತುಂಬಾ ಸಂತೋಷವೆನಿಸಿದೆ. ಇದೇ ಸಂದರ್ಭದಲ್ಲಿ ಭಾರತದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಶ್ರೀ ಎಸ್ಪಿ ಬಾಲಸುಬ್ರಹ್ಮಣ್ಯಂರವರು ಹಾಗೂ ಸಂಗೀತ ನಿರ್ದೇಶಕ ಶ್ರೀ ಸತ್ಯಂ ಮತ್ತು ಅವರ ವಾದ್ಯವೃಂದದವರಿಂದ ಮನರಂಜನಾ ಕಾರ್ಯಕ್ರಮ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
ಶಿಲ್ಪದ ಬೀಡು ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಂದೆಂದು ನನ್ನದಾಗಿರಲಿ ಈಗ ಮುಖ್ಯ ಅತಿಥಿಗಳು ನೀತಿವಂತರು ಧರ್ಮಾತ್ಮರು ಹಾಗೂ ಕರ್ನಾಟಕ ರತ್ನರಾದ ಶ್ರೀ ಕರುಣಾಕರರು ನಮ್ಮ ಸಂಘದ ಬಗ್ಗೆ ತಮ್ಮನ್ನು ಉದ್ದೇಶಿಸಿ ನಾಲ್ಕು ಹಿತವಚನಗಳನ್ನು ಮಾತನಾಡಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಶುಭ ಸಂದರ್ಭ ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಯಾಕೆ ಅಂದ್ರೆ ಇತ್ತೀಚೆಗೆ ಕನ್ನಡ ನಾಡಿನಲ್ಲಿ ಎಲ್ಲಾ ಕಡೆಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಕನ್ನಡ ನಾಡಿನಲ್ಲಿ ಕನ್ನಡದ ಅಭಿಮಾನ ಶಾಶ್ವತವಾಗಿ ಉಳಿಸುವಂತ ಪಾತ್ರ. ಈ ನಗರದಲ್ಲಿ ಕನ್ನಡ ಸಂಘ ಸ್ಥಾಪಿಸಿ ಚಾಚೂ ತಪ್ಪದೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರತಕ್ಕಂತ ಸ್ವಾಮಿ ಆಜಿನೋಗ್ಲಂತಹ ಪಾರ್ಥಿಯವರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲ್ದು. ಕನ್ನಡ ನಾಡಿನ ಪಾರ್ಥಿ ಎಲ್ಲೇ ಇರಲಿ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಅಭಿಮಾನ ಮುಖ್ಯ. ಮುಂದೆ ಹುಟ್ಟತಕ್ಕಂಥ ಪ್ರತಿ ಕನ್ನಡ ಪಾರ್ಥಿ ದೇಶಕ್ಕೋಸ್ಕರವಾಗಿ ದುಡಿಬೇಕು. ಈ ಪಾರ್ಥಿಗೆ ಅಂದ್ರೆ ನನಗೆ ಕರ್ನಾಟಕ ರತ್ನ ಅಂತ ಬೀಳ್ ಕೊಟ್ಟಿರೋದ್ರಿಂದ ಅದನ್ನು ಉಳಿಸ್ಕೋಬೇಕು. ನನ್ನ ಮಗನ ಎತ್ಕೊಂಡೋಗಿರೋದು ಏನ್ ಹೇಳ್ತಾ ಇದೀರಾ ನೀವು? ಸ್ಪೆಕ್ಟರ್, ನನ್ ನಂಬಿ, ಇವನ್ ಧ್ವನಿ ನನಗೆ ಚೆನ್ನಾಗ್ ಗೊತ್ತು. ಇವನ್ ಯಾವಾಗಲೂ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಪಾರ್ಟಿ ಪಾರ್ಟಿ ಅಂತ ಸೇರಿಸ್ತಾನೆ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ನನ್ನ ಕರೆಸಿ ಗೌರವಿಸೋದಕ್ಕೋಸ್ಕರವಾಗಿ ಸೋಮ್ಯಾಜಿಲು ಅವ್ರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗುಡ್ ಲಕ್. ಇವನೇ ಅವನು ಇನ್ಸ್ಪೆಕ್ಟರ್, ಇವನೇ ಅವನು ಕಿಡಿ ನನ್ನ ದಯಾನಂದ್. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ನಮ್ಮ ದೇಶದ ಅತ್ಯಂತ ಶ್ರೀಮಂತರಲ್ಲಿ ಅವರು ಒಬ್ರು. ಅವರಿಗೆ ಕರ್ನಾಟಕ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ಅವರ ಹೆಸರು ಕರುಣಾಕರ ಅಂತ. ಕಿಡಿ ಇನ್ಸ್ಪೆಕ್ಟರ್ ದಯಾನಂದ್. ನೋಡಿ, ಮಾತು ಮಾತಿಗೆ ಪಾರ್ಟಿ ಅಂತ ಹೇಳಿದ ಕ್ಷಣಕ್ಕೆ ಅವರ ಮೇಲೆ ಅನುಮಾನ ಪಡಕ್ ಸಾಧ್ಯ ಇಲ್ಲ. ಅದು ಅಲ್ಲದೆ ಕಾನೂನು ಪ್ರಕಾರ ಅವರೇ ಅಪರಾಧಿ ಅಂತ ಹೇಳೋಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಇನ್ಸ್ಪೆಕ್ಟರ್, ನಿಮ್ ಕಾನೂನು ಆಧಾರ ಅಂತ ಕೈ ಕಟ್ಕೊಂಡು ಕೂತಿದ್ರೆ ನನ್ನ ಮಗು ನನಗೆ ಸಿಗೋದಿಲ್ಲ. ನಿಮ್ಗೂ ನಿಮ್ ಕಾನೂನಿಗೂ ದೊಡ್ಡ ನಮಸ್ಕಾರ. ನನಗೆ ಬೇಕಾಗಿದ್ದ ನನ್ನ ಮಗು ಚಂದು. ದಯಾನಂದ್,
ದಯಾನಂದ್ ಕರ್ಣಾಕರ್ ಅವರಿಗೆ 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 ಕರ್ನಾಟಕ ರತ್ನ ಅಲ್ಲ ನೀನು ಕೊಲೆ ಮೇಲೆ ಕೊಲೆ ಮಾಡಪ್ಪ ಈಗ ನೀನು ನಿಜ ಹೇಳ್ತಾ ಇದ್ರೆ ನಿನ್ನ ನಾನು ಜೀವ ಬಿಡಲ್ಲ ನನ್ನ ಮಗುವಲ್ಲಿ ಹೇಳು ನನ್ನ ಮಗುವಲ್ಲಿ ಇನ್ಸ್ಪೆಕ್ಟರ್ ಬಿಡಲ್ಲ ಇವನೇ ನನ್ನ ಮಗನೇ ಕೊಲೆಗಾರ ಇನ್ಸ್ಪೆಕ್ಟರ್ ನಿಮಗೆ ಗೊತ್ತಿಲ್ಲ ಬಿಡಿ ಇವನೇ ಆ ಕೊಲೆಗಾರ ಇನ್ಸ್ಪೆಕ್ಟರ್ ಬಿಡಿ ನನ್ನ ಇವನೇ ಆ ಕೊಲೆಗಾರ ವೆರಿ ಸಾರಿ ಕರ್ನಾಟಕ ಅವರೇ ಅವರು ಮಗು ಕಳ್ಕೊಂಡಿದ್ದಾರೆ ಅದಕ್ಕೆ ತುಂಬಾ ಅಪ್ಸೆಟ್ ಆಗ್ತಿದ್ದಾರೆ ದಯವಿಟ್ಟು ಏನು ತಿಳ್ಕೊಬೇಡಿ ಪ್ಲೀಸ್ ಕ್ಷಮಿಸಿ ಕರ್ಣಾಕರ್ರೆ ತಮ್ಗೆ ಹೀಗಾಗಬಾರ್ದಾಗಿತ್ತು ಯಾವನೊಬ್ಬನ ಹುಟ್ಟಿನಿಂದ ನಮ್ಮ ಕಾರ್ಯಕ್ರಮ ಸಮಾರಂಭ ಹೀಗಾಗಿತ್ತು ಇನ್ವಿಟೇಷನ್ ಕಾರ್ಡ್ ಬಂದುಕೊಂಡು ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದ್ವಿ ದಯಮಾಡಿ ಕ್ಷಮಿಸಬೇಕು ಇಟ್ಸ್ ಆಲ್ ರೈಟ್ ಆ ಪಾರ್ಟಿಗೂ ಈ ಪಾರ್ಟಿಗೂ ಏನ್ ಸಂಬಂಧ ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲ ಇರ್ಲಿ ಡೋಂಟ್ ವರಿ ನಾನು ಬರ್ತೀನಿ ಆಯ್ತು ಹಲೋ ಇನ್ಸ್ಪೆಕ್ಟರ್ ನಾಗೇಗೌಡ ಮಾತಾಡ ಹಲೋ ಎಸ್ ಪಿ ಸ್ಪೀಕಿಂಗ್ ಎಸ್ ಸರ್ ನೋಡಿ ಆಸ್ಪತ್ರೆಯಲ್ಲಿರೋ ಬಾಲಕೃಷ್ಣ ಅವರಿಗೆ ಪ್ರಜ್ಞೆ ಬಂದಿದೆ ಅವ್ರು ಹೇಳ್ತಾ ಇದ್ದಾರೆ ಆ ಕೊಲೆಗಾರ ಬೇರೆ ಯಾರೂ ಅಲ್ಲ ಅಂತ ಕರ್ನಾಟಕ ರತ್ನ ಅಂತ ಬಿರುದು ಪಡೆದು ಮೆರಿತಾ ಇರೋ ಆ ಕರುಣಾಕರ ಕರ್ನಾಟಕ ರತ್ನ ಪ್ಲೀಸ್ ಅರೆಸ್ಟ್ ಹಿಮ್ ಇಮಿಡಿಯೇಟ್ಲಿ ಎಸ್ ಸರ್
ಹೋಗು. ನನ್ನ ಮಗ ಎಷ್ಟು ಟ್ರೈನ್ ಹೋಗ್ತಾ ಇದ್ದಾನೆ, ನೀವು ಬೇರೆ ಟ್ರೈನ್ ಬನ್ನಿ, ನಾ ಕಾರ್ ಫಾಲೋ ಮಾಡ್ತೀನಿ. सिग्नल है साहब, आगे नहीं जा सकता, मैं क्या करूं? हमारे को भगवानी आए बड़ो
ಮಿಸ್ಟರ್ ದಯಾನಂದ್, ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಕು, ನಿಮ್ಮ ಸಾಹಸ ನಿಜಕ್ಕೂ ಶ್ಲಾಘನೀಯ. ಏನ್ ಮಾಡ್ಲಿ ಮಿಸ್ಟರ್, ನಾನು ಮನುಷ್ಯನಾಗಿ ಪಾಳೋದಕ್ಕೆ ಪ್ರಯತ್ನ ಪಟ್ಟೆ, ನಾ ತೊಟ್ಟಬಾಣ ನನಗೆ ತಿರುಗಬಾಣ. ಪಾರ್ಟಿ ಇವರೇ